ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವು ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದು ವಿಚಾರದ ಬಗ್ಗೆ ನಿಮಗೆ ಆದಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಚಾರ ಋತು ನಂತರ ರಕ್ತಸ್ರಾವ ರಕ್ತಸ್ರಾವ ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡ್ತಾ ಹೋಗ್ತೇವೆ ಮುಖ್ಯವಾಗಿ ಮಹಿಳೆಯರು ಈ ಕಾರ್ಯಕ್ರಮವನ್ನ ನೋಡ್ಲೇಬೇಕು ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಋತು ಬಂಧಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಋತು ಬಂಧದ ನಂತರದ ರಕ್ತಸ್ರಾವಕ್ಕೆ ಸಂಬಂಧಪಟ್ಟಂತೆ ಸೊ ಇದೆಲ್ಲದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಸ್ತ್ರೀರೋಗ ತಜ್ಞ ಆಗಿರುವಂತಹ ಡಾಕ್ಟರ್ ರೇಖಾ ಉಪಾಧ್ಯಾಯ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಮಚ್ ಡಾಕ್ಟರ್ ಮೊದಲನೇದಾಗಿ ನಾನು ಹೇಳಿದ್ದೇನೆ ಇವತ್ತು ನಾವು ಋತು ಬಂದದ ನಂತರ ರಕ್ತಸ್ರಾವ ಅಂದ್ರೆ ಅನೇಕ ಮಹಿಳೆಯರಲ್ಲಿ ಇದೊಂದು ಸಮಸ್ಯೆ ಕಾಣಿಸ್ಕೊಳ್ತದೆ ಕೆಲವರಿಗೆ ಡಾಕ್ಟರ್ ಅಂತ ಹೇಳಿದ್ರೆ ಹೇಳ್ಕೊಳ್ಲಿಕ್ಕೆ ಏನೋ ಮುಜುಗರ ಆಗ್ತದೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಭಯ ಆಗ್ತದೆ ಸೊ ಆ ಒಂದು ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆದಷ್ಟು ಮಾಹಿತಿನ ಜನರಿಗೆ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಮೇಡಮ್ ನಾವು ಋತು ಬಂಧ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಮತ್ತೆ ಋತು ನಂತರ ರಕ್ತಸ್ರಾವ ಇದ್ರ ಬಗ್ಗೆ ಮಾತಾಡೋಣ ನನ್ನ ಮೊದಲನೆಯ ಪ್ರಶ್ನೆ ಈ ಋತು ಅಂದ್ರೆ ಮೆನೋಪಾಸ್ ಅಂತ ನಾವು ಹೇಳ್ತೇವೆ ಹಾಗಂತ ಹೇಳಿದ್ರೆ ನಮಸ್ಕಾರ ವೀಕ್ಷಕರೇ ಸರಿಸಾಮಾನ್ಯವಾಗಿ ನಲವತ್ತರಿಂದ ಐವತ್ತೆರಡು ವಯಸ್ಕರ ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿಯ ಕೊನೆಯ ಹಂತವಾಗಿ ಮುಟ್ಟು ನಿಲ್ಲುವ ಅವಸ್ಥೆಯನ್ನ ಮೆನೋಪಾಸ್ ಅಂತ ಹೇಳ್ತಾರೆ ಅಥವಾ ಋತುಬಂಧ ಅಂತ ಹೇಳ್ತಾರೆ ಇದು ಗರ್ಭ ಗರ್ಭಾಶಯ ಇರುವ ಸ್ತ್ರೀಯರಲ್ಲಿ ಸಾಧಾರಣವಾಗಿ ನಲವತ್ತರಿಂದ ಐವತ್ತೆರಡು ವರ್ಷದ ಮಧ್ಯದಲ್ಲಿ ಆಗುವಂತ ಬೇರೆ ಬೇರೆ ಚೇಂಜಸ್ ಅದು ಶಾರೀರಿಕವಾಗಿ ಆಗಿರ್ಬೋದು ಹಾರ್ಮೋನ್ ವ್ಯತ್ಯಾಸದಿಂದ ಆಗಿರ್ಬೋದು ಇನ್ನು ಕೆಲವರು ಗರ್ಭಕೋಶ ತೆಗೆಸ್ಕೊಂಡವರಲ್ಲಿ ಕೂಡ ಇದೆ ಸರ್ಜಿಕಲ್ ಮೆನೋಪಾಸ್ ಅಂತ ಹೇಳ್ತೀವಿ ಇದು ಗರ್ಭಾಶಯದಿಂದ ರಕ್ತಸ್ರಾವ ಮಾತ್ರ ನಿಲ್ಲೋದಲ್ಲ ಜೊತೆ ಜೊತೆಗೆ ಅಂಡಾಶಯದಲ್ಲಿ ಉತ್ಪತ್ತಿಯಾಗುವ ಇಷ್ಟು ಜನ ಹಾರ್ಮೋನ್ ಅನ್ನೋದು ಮುಟ್ಟಿನ ಕಾರಣ ಕಾರಣಕರ್ತ ಹಾರ್ಮೋನ್ ಕೂಡ ನಿಲ್ತಾ ಹೋಗುತ್ತೆ ಇದರಿಂದ ಗರ್ಭಾಶಯದ ಜೊತೆ ಜೊತೆಗೆ ಅಂಡಾಶಯದ ಕೆಲಸವನ್ನು ನಿಲ್ಲುವ ಫೇಸ್ ಇದು ಇದಕ್ಕೆ ಮೆನೋಪಾಸ್ ಅಂತ ಹೇಳ್ತೀವಿ ಎವ್ರೇಜ್ ಏಜು ಸಾಧಾರಣವಾಗಿ ನಲವತ್ತೇಳರಿಂದ ನಲವತ್ತೆಂಟು ವರ್ಷದಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಸ್ತ್ರೀಯರಲ್ಲಿ ಮೆನೋಪಾಸ್ ಅವಸ್ಥೆಯಲ್ಲಿ ನಿಲ್ಲುತ್ತೆ ಇನ್ನು ಕೆಲವರಿಗೆ ಮುಂದೆ ಹೋಗ್ಬಹುದು ಅಥವಾ ಬೇಗನೂ ಆಗ್ಬಹುದು ತುಂಬಾ ನಲವತ್ತು ವರ್ಷದಿಂದ ಬೇಗ ಆದ್ರೆ ಪ್ರಿಮೆಚೂರ್ ಮೆನೋಪಾಸ್ ಅಂತೀವಿ ಅದು ಬೇರೆ ಬೇರೆ ಹಾರ್ಮೋನ್ ಕಾರಣಗಳಿಂದ ಇರಬಹುದು ಬೇರೆ ಕಾಯಿಲೆಗಳಿರಬಹುದು ಇನ್ನು ಕೆಲವರಿಗೆ ಐವತ್ತೆರಡು ವರ್ಷದ ನಂತರನೂ ಆಗ್ತಾ ಇದ್ರು ಕೂಡ ಲೇಟ್ ಮೆನೋಪಾಸ್ ಅಂತ ಹೇಳ್ತೀವಿ ಇದು ಬೇರೆ ಬೇರೆ ಕಾರಣಗಳಿಂದ ಇರ್ತವೆ ಸ್ವಾಭಾವಿಕವಾಗಿ ಆಗುವಂತದ್ದು ನಲವತ್ತರಿಂದ ಐವತ್ತೆರಡು ವರ್ಷದ ಮಧ್ಯ ವಯಸ್ಸಿನಲ್ಲಿ ಓಕೆ ಡಾಕ್ಟರ್ ಈಗ ಸಪೋಸ್ ಈಗ ಕೆಲವರಿಗೆ ಬೇಗನೆ ಮುಟ್ಟು ನಿಲ್ತದೆ ಕೆಲವೊಬ್ಬರಿಗೆ ತುಂಬಾ ಲೇಟ್ ಆಗ್ತದೆ ಇದರಿಂದ ಏನಾದ್ರೂ ಸಮಸ್ಯೆ ಆಗ್ತದೆ ಹೌದು ಬೇಗ ನಿಲ್ಲೋದ್ರಿಂದ ಇಷ್ಟು ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗ್ತಾ ಇದ್ದಂಗೆ ಮೆನೋಪಾಸಲ್ ಸಿಂಟಮ್ಸ್ ಅನ್ನೋದು ಬೇಗ ಬರಕ್ ಶುರು ಆಗುತ್ತೆ ಅದರ ಬಗ್ಗೆ ನಾನು ಮುಂದೆ ಮಾಹಿತಿ ಕೊಡ್ತೀನಿ ಮೆನೋಪಾಸಲ್ ಸಿಂಟಮ್ಸ್ ಬಗ್ಗೆನೆ ಸ್ತ್ರೀಯರಲ್ಲಿ ತುಂಬಾ ಅಂಜಿಕೆ ಭಯ ಮತ್ತೆ ಕ್ಯಾನ್ಸರ್ ಬರುತ್ತೇನೋ ಅಂತ ಹೆದರಿಕೆ ಈ ತರದೆಲ್ಲ ಅಂಜಿಕೆ ಇರೋದ್ರಿಂದ ನಾವು ಈ ಸಮಯದಲ್ಲಿ ಬಂದಿರುವ ಹೆಂಗಸ್ರಲ್ಲಿ ಕೂಲಂಕುಷವಾಗಿ ಎಲ್ಲ ಹಿಸ್ಟ್ರಿಯನ್ನ ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಅವರಿಗೆ ರಿಅಶ್ಯೂರೆನ್ಸ್ ಕೊಡ್ತೀವಿ ಇನ್ನು ಲೇಟ್ ಆಗಿ ಮೆನೋಪಾಸ್ ಆಗುವವರಲ್ಲಿ ಕೆಲವೊಮ್ಮೆ ಕ್ಯಾನ್ಸರ್ ಲಕ್ಷಣಗಳು ಬರುವ ಹೆದರಿಕೆ ಇರುತ್ತೆ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿ ಅದೇ ರೀತಿ ಡಾಕ್ಟರ್ ಇನ್ನು ಈ ಋತು ಬಂದದ ಸಮಯದಲ್ಲಿ ಮಹಿಳೆಯರಿಗೆ ಒಮ್ಮೆಲೆ ಮುಟ್ಟು ನಿಲ್ತದ ಅಥವಾ ಬೇರೆ 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 ಹಂತದಲ್ಲಿ ಮುಟ್ಟು ನಿಲ್ತದ ಹೌದು ನಾನು ಹೇಳಿದಾಗೆ ನಲವತ್ತರಿಂದ ಐವತ್ತೆರಡು ವರ್ಷ ಸರಿ ಸುಮಾರು ಹನ್ನೆರಡು ವರ್ಷದಲ್ಲಿ ಕೆಲವರಿಗೆ ಬೇಗ ಆಗ್ಬಹುದು ಕೆಲವರಿಗೆ ಲೇಟ್ ಆಗಿ ಆಗ್ಬಹುದು ಬಟ್ ಅವರು ನಲವತ್ತರಿಂದ ಐವತ್ತೆರಡು ವರ್ಷದಲ್ಲಿ ಇದ್ರೆ ಯಾವುದೇ ಟೈಮಲ್ಲಿ ನಿಲ್ಲಬಹುದು ಆದರೆ ಒಂದೇ ಸಮನೆ ಮುಟ್ಟು ನಿಲ್ಲುವುದಿಲ್ಲ ಬೇರೆ ಬೇರೆ ಹಂತದಲ್ಲಿ ನಿಲ್ತಾ ಹೋಗುತ್ತೆ ಅಂದರೆ ಬೇರೆ ಬೇರೆ ಲಕ್ಷಣದ ಮುಟ್ಟಿನ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಕೆಲವು ಸರಿ ಬೇಗ ಬೇಗ ಮುಟ್ಟು ಬರೋದು ಮುಂಚೆ ನಲವತ್ತು ವರ್ಷದ ಒಳಗಡೆ ಮೂವತ್ತು ಮೂವತ್ತು ದಿವಸಕ್ಕೆ ಮುಟ್ಟಾಗ್ತಾ ಇದ್ರೆ ಈಗ ಇಪ್ಪತ್ತು ಇಪ್ಪತ್ತೊಂದು ದಿವ್ಸಕ್ಕೆ ಆಗೋಕ್ಕೆ ಶುರು ಆಗುತ್ತೆ ಅದರ ಶಾರ್ಟ್ ಸೈಕಲ್ ಅಂತ ಹೇಳ್ತೀವಿ ಆಮೇಲೆ ಇನ್ನು ನಲವತ್ತು ವರ್ಷದ ಒಳಗಡೆ ಸ್ತ್ರೀಯರಿಗೆ ನಾವು ಪ್ರೀ ಮೆನೋಪಾಸ ಸ್ಟೇಟ್ ಅಂತ ಹೇಳ್ತೀವಿ ನಲವತ್ತರಿಂದ ಐವತ್ತೆರಡು ಮಧ್ಯದಲ್ಲಿ ಪೆರಿಮೆನೋಪಾಸ್ ಮತ್ತು ಮೆನೋಪಾಸ್ ಸ್ಟೇಟಸ್ ಅಂತ ಎರಡು ಇರುತ್ತೆ ಒಂದು ಮುಟ್ಟು ಬೇಗ ಬೇಗ ಆಗುವಂಥದ್ದು ಇನ್ನು ಕೆಲವರಲ್ಲಿ ಚಟಪಟಿಕೆ ಶುರುವಾಗುವಂಥದ್ದು ಇರಿಟೇಬಿಲಿಟಿ ಶುರುವಾಗುವಂಥದ್ದು ಕೆಲವೊಮ್ಮೆ ಮುಟ್ಟು ಎರಡು ತಿಂಗಳಿಗೊಮ್ಮೆ ಬರೋದು ಮೂರು ತಿಂಗಳಿಗೊಮ್ಮೆ ಬರೋದು ಮತ್ತೆ ಆಮೇಲೆ ಬರ್ತಾ ಇರೆಗ್ಯುಲರ್ ಆಗಿ ಬರುವಂಥದ್ದು ಅದು ಕೂಡ ಒಂದು ಫೇಸ್ ಅದನ್ನು ಪೆರಿಮೆನೋಪ ಸ್ಟೇಟ್ ಅಂತ ಹೇಳ್ತೀವಿ ಇನ್ನು ಕೆಲವರಿಗೆ ಶಾರೀರಿಕ ಚೇಂಜಸ್ ಬರುತ್ತವೆ ಸುಕ್ಕುಗಟ್ಟುವಿಕೆ ಕೂದ್ಲು ಉದುರುವಂತದ್ದು ಚರ್ಮದಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗುವಂತದ್ದು ಮೂತ್ರದಲ್ಲಿ ಸಮಸ್ಯೆಗಳು ಬರುವಂತಹದ್ದು ಮತ್ತೆ ಬ್ಲೀಡಿಂಗ್ ಇರೆಗ್ಯುಲಾರಿಟಿ ಜೊತೆ ಜೊತೆಗೆ ಅವರಲ್ಲಿ ಇರಿಟೇಬಿಲಿಟಿ ಮತ್ತೆ ಟೆನ್ಷನ್ ಸ್ಟ್ರೆಸ್ ಅಂತ ಹೇಳ್ಕೊಂಡು ಮತ್ತೆ ಕ್ಯಾನ್ಸರ್ ಲಕ್ಷಣಗಳು ಇರುವ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಕ್ಯಾನ್ಸರ್ ಲಕ್ಷಣಗಳು ಕಾಣುವ ಚಾನ್ಸಸ್ ಇದೇ ಟೈಮ್ ಅಲ್ಲಿ ಸಾಧ್ಯತೆ ಇರುವಂತದ್ದು ಹಾಟ್ ಫ್ಲಾಶಸ್ ಅಂತ ಹೇಳ್ತಾರೆ ಇದ್ದಕ್ಕಿದ್ದಂಗೆ ತಣ್ಣಗಿನ ಪ್ರದೇಶದಲ್ಲಿ ಕೂತಾಗ್ಲೂ ಕೂಡ ಇದ್ದಕ್ಕಿದ್ದಂಗೆ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ತಲೆ ಬೆವರ್ತಾ ಇರುತ್ತೆ ಅವರಿಗೆ ಇವೆಲ್ಲ ಹಾರ್ಮೋನ್ ವ್ಯತ್ಯಾಸದಿಂದ ಆಗುವಂತಹ ಸ್ವಾಭಾವಿಕ ಚೇಂಜಸ್ಗಳು ಮೆನೋಪಾಸ್ ನಲ್ಲಿ ಬಟ್ ಇವರಿಗೆ ನಾವು ಕರೆಕ್ಟ್ ಆಗಿ ಸಲಹೆ ಕೊಡ್ತೀವಿ ಇದರಲ್ಲಿ ಗಾಬರಿ ಏನು ಇರುವುದಿಲ್ಲ ಸೊ ಇನ್ನು ಮೆನೋಪಾಸ್ ಆದ್ಮೇಲೆ ಅಂದ್ರೆ ಐವತ್ತೆರಡು ವರ್ಷದ ಒಳಗಡೆ ಮುಟ್ಟು ನಿಲ್ತು ಅಂದ್ರೆ ಹನ್ನೆರಡು ತಿಂಗಳವರೆಗೆ ಮುಟ್ಟು ನಿಂತು ಅದ್ರ ನಂತರನೇ ನಾವು ಮೆನೋಪಾಸ್ ಆಗಿದೆ ಅಂತ ಹೇಳ್ತೀವಿ ಅದಕ್ಕೆ ಪೋಸ್ಟ್ ಮೆನೋಪಾಸ್ ಅಂತ ಹೇಳ್ತೀವಿ ಅಂದ್ರೆ ಮುಟ್ಟು ನಿಲ್ಲೋ ತನಕ ನಮ್ಗೆ ಗೊತ್ತಾಗುದಿಲ್ಲ ಕೆಲವೊಮ್ಮೆ ಆರು ತಿಂಗಳು ನಿಂತು ಮತ್ತೆ ಎರಡು ತಿಂಗಳಲ್ಲಿ ಮತ್ತೆ ಮುಟ್ಟು ಬರೋದಿರುತ್ತೆ ಎಲ್ಲಿ ತನಕ ಹನ್ನೆರಡು ತಿಂಗಳವರೆಗೆ ಈ ಏಜ್ ಅಲ್ಲಿ ಮುಟ್ಟು ಕಂಪ್ಲೀಟ್ ನಿಂತ ಅವರಿಗೆ ಮೆನೋಪಾಸ್ ಅಚೀವ್ ಆಗಿದ್ದಾರೆ ಅಂತ ಹೇಳ್ತೀವಿ ಆ ನಂತರದ ಸ್ಟೇಟ್ ಗೆ ಪೋಸ್ಟ್ ಮೆನೋಪಾಸ್ ಆ ನಂತರದ ಏನೇ ಸಮಸ್ಯೆ ಬಂದ್ರು ಪೇಷಂಟ್ ಇಸ್ ಇನ್ ಪೋಸ್ಟ್ ಮೆನೋಪಾಸ್ ಸ್ಟೇಟ್ ಅಂತ ಹೇಳ್ತೀವಿ ಸೊ ಸರಿಸುಮಾರು ನಲವತ್ತರಿಂದ ಐವತ್ತೆರಡು ವರ್ಷ ಆನ್ ಎನ್ ಎವರೇಜು ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಅಲ್ಲಿ ಸಾಧಾರಣವಾಗಿ ಹೆಂಗಸರಿಗೆ ಮುಟ್ಟು ನಿಲ್ಲುವ ಮೆನೋಪಾಸ್ ಋತು ಬಂದ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಾಭಾವಿಕವಾಗಿ ಆಗುವಂತದ್ದು ಹಾಗಾದ್ರೆ ಆ ಟೈಮಲ್ಲಿ ಅವರಿಗೆ ಸ್ಟ್ರೆಸ್ ಕಾಣಿಸ್ಕೊಳ್ತದೆ ಭಯ ಅಂಜಿಕೆ ಸ್ವಾಭಾವಿಕವಾಗಿ ಸಿವಿಯರಿಟಿ ಬೇರೆ ಬೇರೆ ಇರುತ್ತೆ ಸಾಧಾರಣವಾಗಿ ಮುಟ್ಟಿನಲ್ಲಿ ಈ ಸ್ಲೈಡ್ ಅಲ್ಲಿ ನಾನು ಹಾಗೆ ಎಲ್ಲಾ ತರದ ಸಮಸ್ಯೆಗಳನ್ನ ಪೇಶೆಂಟ್ ಮನಸ್ಸಿನಲ್ಲಿ ಹೆಂಗಿರುತ್ತೋ ಹಂಗೆ ಹಾಕಿದೀವಿ ಇದ್ರಲ್ಲಿ ಕೆಲವರಲ್ಲಿ ಬೋನ್ ವೀಕ್ನೆಸ್ ಬರೋದು ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಇಷ್ಟು ಜನ ಹಾರ್ಮೋನ್ ಅನ್ನೋದು ಬೋನ್ ಗಟ್ಟಿ ಆಗ್ಲಿಕ್ಕೆ ಬೇಕಾಗುತ್ತೆ ಕ್ಯಾಲ್ಸಿಯಂ ಅನ್ನ ಡಿಪೆಂಡ್ ಅಂತ ಅದು ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಹೋಗುತ್ತೆ ಮೂಡ್ ಸ್ವಿಂಗ್ಸ್ ಇರಿಟೇಬಿಲಿಟಿ ಆಗುತ್ತೆ ಬೇವ್ರೋದು ನೈಟ್ ಇದ್ದಕ್ಕಿದ್ದಂಗೆ ಸ್ವೆಟ್ಟಿಂಗ್ ಆಗುವಂಥದ್ದು ರಾತ್ರಿ ನಿದ್ದೆ ಬಾರ್ದೇ ಇರುವಂತಹದ್ದು ಮತ್ತೆ ಬ್ರೆಸ್ಟ್ ಟೆಂಡರ್ನೆಸ್ ಅಂದ್ರೆ ಎದೆಯಲ್ಲಿ ಇಲ್ಲಿ ಗಂಟು ತರ ಕಾಣಿಸ್ಕೊಳ್ಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಕ್ಯಾನ್ಸರ್ ಇರ್ಬಹುದು ಕ್ಯಾನ್ಸರ್ ಇಲ್ಲದೆ ಇರಬಹುದು ಹಾರ್ಮೋನ್ ವ್ಯತ್ಯಾಸದಿಂದನೂ ಆಗ್ತಾ ಇರಬಹುದು ಇನ್ನು ಕೆಲವರಿಗೆ ಸಡನ್ ವೆಯ್ಟ್ ಗೇನ್ ಆಗುವಂತದ್ದು ಇನ್ನು ಕೆಲವರಿಗೆ ಲಾಸ್ ಆಫ್ ಕಾನ್ಸಂಟ್ರೇಷನ್ ಈ ಹಂತದ ಮಹಿಳೆಯರು ಸಾಧಾರಣವಾಗಿ ಫ್ಯಾಮಿಲಿಯಲ್ಲಿ ತುಂಬಾ ಜವಾಬ್ದಾರಿಯುತರ ಇರ್ತಾರೆ ಯಾಕಂದ್ರೆ ಜಾಬ್ ಹೋಗ್ತಿರ್ತಾರೆ ಮಕ್ಕಳ ಎಜುಕೇಶನ್ ಟೆನ್ಷನ್ ಇರುತ್ತೆ ಮತ್ತೆ ಜಾಬ್ ಇಡ್ಲಿಕ್ಕೆ ಆಗುದಿಲ್ಲ ಇತರ ಸಮಸ್ಯೆಯಲ್ಲಿ ರಜಾ ತಗೊಳ್ಲಿಕ್ಕೆ ಆಗುದಿಲ್ಲ ಸೊ ಅದ್ರ ಜೊತೆಗೆ ಪೀರಿಯಡ್ ಬೇಗ ಬೇಗ ಬರ್ತಾ ಇದೆಲ್ಲ ಸಮಸ್ಯೆ ಇಟ್ಕೊಂಡು ಇನ್ನೂ ಸ್ಟ್ರೆಸ್ ಔಟ್ ಆಗ್ತಾರೆ ಅವರು ಸೊ ಅಂತ ಅವರಿಗೆ ನಾವು ಖಂಡಿತ ಸಲಹೆ ಕೊಡ್ತೀವಿ ಇದು ಮುಟ್ಟು ನಿಲ್ಲುವ ಹಂತದಲ್ಲಿ ಆಗುವಂತ ಚೇಂಜಸ್ ಮುಟ್ಟು ನಿಂತ ನಂತರ ನಿಧಾನಕ್ಕಾಗಿ ಹೊರಟೋಗುತ್ತೆ ಕೆಲವರಿಗೆ ಸಿವಿಯರಿಟಿ ಬೇಸಿಸ್ ಮೇಲೆ ನಾವು ಮೆಡಿಸಿನ್ ಬೇಕಿದ್ರೆ ಕೊಡ್ತೀವಿ ಹಾರ್ಮೋನ್ ರಿಪ್ಲೇಸ್ ಥೆರಪಿ ಒಂದು ಹಂತದಲ್ಲಿ ನಾವು ಇದನ್ನ ಇಮಿಡಿಯೇಟ್ ಆಗಿ ಕೊಡೋದಿಲ್ಲ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀವಿ ಸೈಡ್ ಎಫೆಕ್ಟ್ ಇರೋದ್ರಿಂದ ಬೇಕಿದ್ರೆ ಮಾತ್ರ ರಿಕ್ವೈರ್ಡ್ ಇದ್ರೆ ಮಾತ್ರ ಕೆಲವರಿಗೆ ಅದನ್ನ ಸಜೆಷನ್ ಕೊಡ್ತೀವಿ ಇಲ್ಲಾಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ಸು ಮತ್ತೆ ಸಣ್ಣ ಪುಟ್ಟದ ಟ್ರೀಟ್ಮೆಂಟ್ ಗಳಲ್ಲಿ ಈ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಆಗುತ್ತೆ ಇದರಲ್ಲಿ ಭಯ ಬೇಡ ಹ್ಮ್ ಇದರಲ್ಲಿ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಇವಿಷ್ಟು ನಾವೊಂದು ಋತು ಋತುಬಂಧದ ಬಗ್ಗೆ ಮಾತಾಡಿದ್ವಿ ಸೊ ಈಗ ನಮ್ಮ ಮೇನ್ ಟಾಪಿಕ್ ಗೆ ಬರೋಣ ಸೊ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಸೊ ಇದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ಬೇಕು ಸೊ ನನ್ನ ಮೊದಲನೇ ಪ್ರಶ್ನೆ ಇದರಲ್ಲಿ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳಿದ್ರೆ ಏನು ಮೇಡಮ್ ಮತ್ತೆ ಇದನ್ನ ನಾವು ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು ನೋಡಿ ನಾನ್ ಹೇಳಿದಾಗ ನಲವತ್ತರಿಂದ ಐವತ್ತೆರಡು ವರ್ಷವರೆಗೆ ಶಾಶ್ವತವಾಗಿ ನಿಲ್ಲುವ ಮುಟ್ಟು ನಿಲ್ಲುವ ಸಮಯನ ಮೆನೋಪಾಸ್ ಅಂತ ಹೇಳಿ ಶಾಶ್ವತವಾಗಿ ಮೇಲೆ ಮತ್ತೆ ಬರಬಾರ್ದು ಹನ್ನೆರಡು ತಿಂಗಳ ನಂತರ ಮುಟ್ಟು ಬಾರದೆ ಮೆನೋಪಾಸ್ ಅಂತ ಎಚೀವ್ ಆದ್ಮೇಲೆ ಮತ್ತೆ ಯಾವ್ದೇ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಾಗ್ಲಿ ಸ್ವಲ್ಪ ಒಂದು ಸ್ಪಾಟಿಂಗ್ ಆಗ್ಲಿ ಯಾವುದೇ ತರಹದ ಯೋನಿದ್ವಾರದಿಂದ ಬ್ಲೀಡಿಂಗ್ ಅದು ಗರ್ಭಾಶಯದಿಂದನೇ ಆಗ್ಬೇಕು ಅಂತೇನಿಲ್ಲ ಗರ್ಭದ್ವಾರ ವೆಜೈನಾ ಗರ್ಭಕಂಠ ಗರ್ಭಾಶಯ ಯಾವುದೇ ಜನೈಟಲ್ ಆರ್ಗನ್ ಮೂಲಕ ಬರುವಂತ ಬ್ಲೀಡಿಂಗು ಸ್ವಲ್ಪ ಮಟ್ಟಿಗೆ ಕ್ಯಾನ್ಸರ್ ಲಕ್ಷಣಗಳನ್ನ ಹಿಂಟ್ ಕೊಡುವಂತದ್ದು ಸೊ ಆದ್ರಿಂದ ನಾವು ಯಾವುದೇ ತರದ ಸಣ್ಣ ಪುಟ್ಟ ಬ್ಲೀಡಿಂಗ್ ಮೆನೋಪೋಸ ಸಿಮ್ಟಮ ನಾವು ಓಕೆ ಸ್ವಾಭಾವಿಕ ಅಂತ ಹೇಳ್ತೀವಿ ಆದ್ರೆ ಈ ತರ ಮುಟ್ಟು ನಿಂತ ನಂತರ ಬರುವ ಬ್ಲೀಡಿಂಗು ಇದು ಖಂಡಿತ ಸ್ವಾಭಾವಿಕ ಅಲ್ಲ ಇದನ್ನ ಕೂಲಂಕುಷವಾಗಿ ನಾವು ಪರೀಕ್ಷೆ ಒಳಗೊಳ್ಪಡಿಸಿ ಇನ್ನೇನಂದ್ರೆ ಎಲ್ಲದೂ ಕ್ಯಾನ್ಸರ್ ಕಾರಣಗಳಲ್ಲ ಎಂಬತ್ತು ಪರ್ಸೆಂಟ್ ನಾನ್ ಕ್ಯಾನ್ಸರಸ್ ಅಂದ್ರೆ ಸಣ್ಣ ಪುಟ್ಟದ ಪ್ರಾಬ್ಲಮ್ ಮುಟ್ಟಿಗೆ ಮುಂಚೆ ಇರುವಂತ ಪ್ರಾಬ್ಲಮ್ ಕ್ಯಾರಿ ಆಗಿರಬಹುದು ಅಥವಾ ಹತ್ತರಿಂದ ಹದಿನೈದು ಪರ್ಸೆಂಟ್ ಕ್ಯಾನ್ಸರ್ ಚಾನ್ಸಸ್ ಇರಬಹುದು ಗೊತ್ತು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆದ್ರಿಂದ ಸಣ್ಣ ಮಟ್ಟದ ಬ್ಲೀಡಿಂಗು ಸ್ಪಾಟಿಂಗ್ ಅಂತ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಎಲ್ಲಾ ಸ್ತ್ರೀಯರಲ್ಲೂ ಕೂಡ ಈ ಸಮಸ್ಯೆ ಡಾಕ್ಟರ್ ಇಲ್ಲ ಇದು ಸಾಧಾರಣವಾಗಿ ಗರ್ಭಾಶಯ ಬೇರೆ ಯಾವುದೇ ಕಾರಣದಿಂದ ಗರ್ಭಾಶಯ ತೆಗ್ದವ್ರಲ್ಲಿ ಈ ಸಮಸ್ಯೆ ಖಂಡಿತ ಇರಲ್ಲ ಯಾಕಂದ್ರೆ ಗರ್ಭಾಶಯ ಇರುವುದಿಲ್ಲ ಗರ್ಭ ಕಂಠದ ಅರ್ಲಿ ಕ್ಯಾನ್ಸರ್ಗೆ ಅಥವಾ ಗರ್ಭ ಇರೋದಕ್ಕೆ ಅಥವಾ ಬೇರೆ ಯಾವ್ದು ಮುಟ್ಟಿನ ಪ್ರಾಬ್ಲಮ್ ಅಲ್ಲಿ ಫೈಬ್ರಾಯ್ಡ್ ಇಂದ ಕೆಲವರು ಗರ್ಭಾಶಯ ನಲವತ್ತು ಐವತ್ತು ವರ್ಷದ ಮಧ್ಯದಲ್ಲಿ ಅಂತವರಿಗೆ ಖಂಡಿತ ಈ ಸಮಸ್ಯೆ ಬರೋದಿಲ್ಲ ಅವ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ ಈಗ ಶಾಶ್ವತವಾಗಿ ನಾರ್ಮಲ್ ಆಗಿ ಗರ್ಭಾಶಯ ಇದ್ದವರಲ್ಲಿ ಮುಟ್ಟು ನಿಂತ ನಂತರ ಈ ತರ ಬ್ಲೀಡಿಂಗ್ ಬರೋ ಚಾನ್ಸಸ್ ಹಾಗಿದ್ರೆ ಯಾರಲ್ಲಿ ಜಾಸ್ತಿ ಬರುತ್ತೆ ಲೇಟ್ ಆಗಿ ಮೆನೋಪಾಸ್ ಆಗುವವರಿಗೆ ಈಗ ಐವತ್ತೆರಡು ವರ್ಷಕ್ಕೆ ನಿಲ್ಬೇಕು ಅಂತ ಗಡಿಯಾರ ಕರೆಕ್ಟ್ ಆಗಿ ನಿಲ್ಲಲ್ಲ ಇಟ್ ವಿಲ್ ಟೇಕ್ ಟೈಮ್ ಸೊ ಫಿಫ್ಟಿ ಟೂ ಇಯರ್ಸ್ ಕ್ರಾಸ್ ಆದ್ರೂ ಮುಟ್ ನಿಂತಿಲ್ಲ ಅಂದ್ರೆ ಅವರಿಗೆ ಉಲ್ಲಂಕುಷವಾಗಿ ಟೆಸ್ಟ್ ಮಾಡ್ಬೇಕಾಗುತ್ತೆ ಕಾರಣ ಏನು ಅಂತ ಹುಡುಕ್ಬೇಕಾಗುತ್ತೆ ನಾರ್ಮಲ್ ಇದ್ರೂ ಇರಬಹುದು ಮತ್ತೆ ನಾನು ಹೇಳಿದಂಗೆ ಮೆನೋಪೋಸಲ್ ಸಿಂಪ್ಟಮ್ಸ್ಗೋಸ್ಕರ ಕೆಲವು ಕಡೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ಕೊಡ್ತಾರೆ ಇಷ್ಟೋ ಕಡಿಮೆ ಇದೆ ಅಂದ್ಬಿಟ್ಟು ಇಷ್ಟೋ ಹಾರ್ಮೋನ್ ಕೊಡ್ತಾರೆ ಅಂತವ್ರಿಗೂ ಕೂಡ ಗರ್ಭಾಶಯದ ಮೂಲಕ ಎಷ್ಟೋ ಮತ್ತೆ ಉತ್ಪತ್ತಿ ಮಾಡಿಸಿ ಬ್ಲೀಡಿಂಗ್ ಮಾಡಿಸಿದಂಗೆ ಆಗುತ್ತೆ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಇನ್ನು ಗರ್ಭಾಶಯ ಜಾರ ಇರುವರಲ್ಲಿ ಕೂಡ ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ ಯಾಕಂದರೆ ಮೆನೋಪೋಸ್ ನಂತರನೇ ಗರ್ಭಾಶಯ ಜಾರು ಅಂತ ಜಾಸ್ತಿ ಯಾಕೆಂದ್ರೆ ಅದಕ್ಕೂ ಕೂಡ ಇಷ್ಟು ಜನ ಹಾರ್ಮೋನ್ ಕಡಿಮೆ ಆಗಿರುತ್ತೆ ಸೊ ಮುಟ್ಟಿನ ಸಮಯದಲ್ಲಿ ಆಗಿರೋ ಸಮಸ್ಯೆ ಇರ್ಬೋದು ಅಥವಾ ಪೆರಿ ಮೆನೋಪೋಸಲ್ ಟೈಮಲ್ಲಿ ಹೆಚ್ಚಿನ ಪ್ರಮಾಣದ ಬ್ಲೀಡಿಂಗ್ ತೊಂದರೆ ಇದ್ದವರಿಗೂ ಕೂಡ ಮುಟ್ಟು ನಂತರ ಕೆಲವೊಮ್ಮೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬ್ಲೀಡಿಂಗ್ ಅಲ್ಲದೆ ಕೆಲವರಲ್ಲಿ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಅಂತ ಹೇಳ್ತೀರಿ ವಾಸನೆ ಬರುವಂತ ಡಿಸ್ಚಾರ್ಜ್ ಹೋಗ್ತಾ ಇದ್ರೆ ಅದು ಒಂದು ಗರ್ಭಕಂಠದ ಕ್ಯಾನ್ಸರ್ ಲಕ್ಷಣಗಳು ಅಥವಾ ಗಾಯದ ಲಕ್ಷಣಗಳು ಮತ್ತೆ ಕೆಲವರು ಗರ್ಭಕೋಶ ಜಾರಿದ್ದಕ್ಕೆ ರಿಂಗ್ ಪೆಸ್ಸರಿ ಅಂತ ಲಾಂಗ್ ಟೈಮ್ ಹಾಕೊಂಡಿರ್ತಾರೆ ಆಪರೇಷನ್ ಬೇಡ ಅಂತ ರಿಂಗ್ ಹಾಕೊಂಡ್ಬಿಟ್ಟು ಒಳಗಡೆ ತೋರಿಸ್ಕೊಂಡಿರ್ತಾರೆ ಅವ್ರಿರ್ಬೋದು ಇನ್ನು ಕೆಲವರು ಮುಂಚಿನ ಅರವತ್ತು ಎಪ್ಪತ್ತು ವರ್ಷದ ಮೇಲಿನ ಸ್ತ್ರೀಯರಲ್ಲಿ ಕೆಲವೊಮ್ಮೆ ಮುಂಚೆ ಯಾವಾಗ್ಲಾದ್ರೂ ವಂಕಿ ಹಾಕ್ಸ್ಕೊಂಡಿರ್ತಾರೆ ಪ್ರೆಗ್ನೆನ್ಸಿ ಬೇಡ ಅಂದ್ಬಿಟ್ಟು ಅದನ್ನ ಮರ್ತೋಗ್ಬಿಟ್ಟಿರ್ತಾರೆ ತೆಗ್ಸ್ಕೊಂಡಿರೋದು ಅದು ಕೂಡ ಅಲ್ಲಿ ಇದ್ದು ಅದ್ ಗಾಯ ಆಗಿರ್ಬೋದು ಹಾಗೇನಾದ್ರು ಹಿಸ್ಟ್ರಿ ಇದ್ರೆ ಮತ್ತೆ ಮೆಡಿಕಲ್ ಕಂಡೀಷನ್ಸ್ ಕೆಲವರು ಹಾರ್ಟ್ ಪ್ರಾಬ್ಲಮ್ ಗೆ ರಕ್ತ ತಿನ್ ಮಾಡುವಂತ ಆಂಟಿ ಕೋಗಿಲೆಂಟ್ ತಗೊಳ್ತಿರ್ತಾರೆ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಟೆಮಾಕ್ಸಿಫಿನ್ ಅಂತ ಒಂದು ಮಾತ್ರೆ ತಗೊಳ್ತಿರ್ತಾರೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಗೆ ಒಳ್ಳೆ ಮದ್ದು ಆದ್ರೆ ಅದರ ಸೈಡ್ ಎಫೆಕ್ಟ್ ಗರ್ಭಾಶಯದಲ್ಲೂ ಇರುತ್ತೆ ಸೊ ಅಂತವರಲ್ಲಿ ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ ಇನ್ನು ಇವರಿಗೆ ಬೇರೆ ಯಾವುದೇ ಕ್ಯಾನ್ಸರ್ ಬೇರೆ ಕಾರಣಗಳಿಂದ ಕ್ಯಾನ್ಸರ್ ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಹಿಸ್ಟ್ರಿ ಇದ್ರೆ ಅಥವಾ ಫ್ಯಾಮಿಲಿಯಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಇವ್ರೆಲ್ಲೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ನಾರ್ಮಲ್ ಆಗಿ ಇರಲ್ಲ ಈ ತರ ರಿಸ್ಕ್ ಇರೋರಲ್ಲಿ ಜಾಸ್ತಿ ಚಾನ್ಸಸ್ ಇರುತ್ತೆ ಅದ್ರಿಂದ ಯಾವುದೇ ಬ್ಲೀಡಿಂಗ್ ನಟ್ಟು ನಿಂತ ನಂತರ ಬಂದಿರೋದನ್ನ ನೆಗ್ಲೆಕ್ಟ್ ಮಾಡ್ಕೊಳ್ಲಿಕ್ಕಿಲ್ಲ ಈಗ ಈ ತರ ಬ್ಲೀಡಿಂಗ್ ಸಮಸ್ಯೆ ಈಗ ಕಂಡು ಬರ್ತದೆ ಯಾಕೆ ಪರೀಕ್ಷೆಗೆ ಒಳಪಡಿಸಬೇಕು ಡಾಕ್ಟರ್ ಆ ಟೈಮಲ್ಲಿ ನಾನು ಹೇಳಿದಂಗೆ ಸರಿಸುಮಾರಾಗಿ ಆಗುವ ಬ್ಲೀಡಿಂಗ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಕ್ಯಾನ್ಸರ್ ಅಲ್ಲದೆ ಕಾರಣ ಇರಬಹುದು ಇನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ ಕ್ಯಾನ್ಸರ್ ಲಕ್ಷಣ ಇರಬಹುದು ಸೊ ಬೇರೆ ಬೇರೆ ತರಹದ ಕಾರಣದಲ್ಲಿ ಬ್ಲೀಡಿಂಗ್ ಇರ್ಬಹುದು ಅದನ್ನ ನಾವು ತೋರ್ಸ್ಕೊಂಡು ಅಲ್ಲಲ್ಲೇ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಮುಂದೆ ಅವ್ರಿಗೆ ರೀಎಶ್ಯೂರ್ ಮಾಡ್ಲಿಕ್ಕೆ ಆಗುತ್ತೆ ಈಗ ಸಣ್ಣ ಮಟ್ಟದ ಪಾಲಿ ಇರುತ್ತೆ ಗರ್ಭದ್ವಾರದಲ್ಲಿ ಅದನ್ನ ಅಲ್ಲೇ ತೆಗ್ದು ಸಾಕಾಗುತ್ತೆ ಅದನ್ನ ಟೆಸ್ಟ್ ಮಾಡಿದಾಗ ಏನು ಕಾರಣ ಇಲ್ಲ ಅಂತ ಅಂದ್ರೆ ಮತ್ತೆ ಮುಂದೆ ಬ್ಲೀಡಿಂಗ್ ಆಗ್ಬೇಕು ಅಂತ ಏನಿಲ್ಲ ಒಂದು ಟೈಮ್ ಸ್ಪಾಟಿಂಗ್ ಆಗಿರೋದು ಪ್ರತಿ ಸರಿ ಮತ್ತೆ ಆಗ್ಬೇಕು ಅಂತ ಏನಿಲ್ಲ ಬಟ್ ಆ ಟೈಮ್ ಅಲ್ಲಿ ಪರೀಕ್ಷೆ ಮಾಡ್ಕೊಂಡು ಇದು ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದ ಲಕ್ಷಣಗಳು ಅಂತ ಹೇಳ್ಬಿಟ್ಟು ದಪ್ಪ ಪರದೆ ಇದ್ರೆ ಅದಕ್ಕೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಗರ್ಭಕಂಠದ ಚೆಕ್ ಮಾಡಿಕೊಂಡು ಪ್ಯಾಪ್ ಸ್ಮಿಯರ್ ಅಂತ ಸ್ಮಿಯರ್ ಟೆಸ್ಟ್ ಮಾಡಿಕೊಂಡು ಗರ್ಭಕಂಠದ ಕ್ಯಾನ್ಸರ್ ಲಕ್ಷಣ ಅಂತ ಅದನ್ನೆಲ್ಲ ನೋಡ್ಸ್ಕೊಂಡು ಇಲ್ಲ ನಾರ್ಮಲ್ ಇದೆ ಅಂತಿದ್ರೆ ಈ ಪೇಶೆಂಟ್ ನಾವು ರಿಯಶ್ಯೂರ್ ಮಾಡಿ ಫಾಲೋಅಪ್ ಅಲ್ಲಿ ಇಟ್ಟಿರ್ತೀವಿ ಸಿಕ್ಸ್ ಮಂತ್ ನೋಡ್ಕೊಂಡು ಇಟ್ಟಿರ್ತೀವಿ ಅದೇ ತರ ಎಲ್ಲಾದ್ರೂ ಕ್ಯಾನ್ಸರ್ ಲಕ್ಷಣ ಇದೆ ಅಂತ ಅಂದ್ರೆ ಅದನ್ನು ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಅರ್ಲಿ ಸ್ಟೇಜಲ್ಲಿರೋರಿಗೆ ನಾವು ಸಂಪೂರ್ಣ ಗುಣಮುಖರಾಗಿ ಮಾಡಿಸ್ಬೋದು ಕೈ ಮೀರಿ ಹೋದ ಮೇಲೆ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಗರ್ಭಾಶಯದ ಕಂಠದ ಕಂಠದ ಕ್ಯಾನ್ಸರ್ ಆಗಲಿ ಗರ್ಭಾಶಯದ ಕ್ಯಾನ್ಸರ್ ಆಗಲಿ ಯೋನಿದ್ವಾರದ ಕ್ಯಾನ್ಸರ್ ವೆ ಜೈನ ವಲ್ವ ಈ ತರ ಎಲ್ಲ ಕೈ ಮೀರಿ ಹೋಗಿರೋ ಹಂತದಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕಾಗೋದಿಲ್ಲ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಈ ತರದ ಮುಂಚಿನ ಮುಂಚೂಣಿಯಲ್ಲೇ ಇರುವಂತಹ ಎಲ್ಲ ಸ್ಥಿತಿಯಲ್ಲಿನ ಎಲ್ಲಾ ತರದ ಬ್ಲೀಡಿಂಗ್ ಅನ್ನ ಕೂಲಂಕುಷವಾಗಿ ಚೆಕ್ ಮಾಡಿಸಿಕೊಂಡು ರಿಎಶೋರ್ ಮಾಡ್ಕೋಬೇಕು ಮೇಡಮ್ ಯಾವ ಪ್ರಮಾಣದಲ್ಲಿ ಹೇಳಿದಾಗೆ ಬ್ಲೀಡಿಂಗ್ ನಾವು ಯೂಶಲಿ ಮುಟ್ಟು ನಿಲ್ಲುವ ವಯಸ್ಸಿನ ಒಳಗಡೆ ಇರುವ ಹೆಂಗಸರಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಹೆಚ್ಚು ಕಡಿಮೆ ಆದ್ರೆ ಮಾತ್ರ ಸರಿ ಮಾಡ್ತೀವಿ ಇಟ್ಸ್ ಓಕೆ ನಾರ್ಮಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಆದ್ರೆ ಅದೇ ಮುಟ್ಟು ಲಿಟ್ಲ್ ಸ್ಪಾಟಿಂಗ್ ಆದ್ರೂ ಕೂಡ ಈಗ ಒಂದು ಡ್ರಾಪ್ ಕಾಣಿಸ್ತು ಅಥವಾ ತಿಂಗಳಿಗೆ ಪ್ರತಿ ತಿಂಗಳು ಒಂದೊಂದ್ಸರಿ ಡ್ರಾಪ್ ಬರ್ತಾ ಇದೆ ಅಲ್ಲ ಸೂಪರ್ಫಿಷಿಯಲ್ ಒಂಚೂರು ಪ್ಯಾಡ್ ವೆಟ್ ಆಯ್ತು ಅಷ್ಟೇ ಅಂತ ಹೇಳ್ಬಿಟ್ಟರು ಕೂಡ ನಾವ್ ಅದನ್ನ ಇಮಿಡಿಯೇಟ್ ಆಗಿ ಚೆಕ್ ಮಾಡಿ ಅಂತ ಹೇಳ್ತೀವಿ ಯಾಕೆಂದ್ರೆ ಅದು ಪ್ರಮಾಣ ಜಾಸ್ತಿ ಇರಬೇಕು ಅಂತೇನಿಲ್ಲ ಒಂದು ಸ್ಪಾಟಿಂಗ್ ಕೂಡ ಒಂದು ಲಕ್ಷಣ ಇರಬಹುದು ಯಾವುದೇ ಒಂದು ಕಾಯಿಲೆ ಇನ್ ಬೋನ್ ಒಳಗಡೆ ಅದು ನೀವು ಯಾವ್ದೇ ಪ್ರಮಾಣದಲ್ಲಿ ಇದ್ರೆ ಮಾತ್ರ ಜಾಸ್ತಿ ಬ್ಲೀಡಿಂಗ್ ಇದ್ರೆ ಮಾತ್ರ ಹೋಗಿ ತೋರಿಸ್ಕೊಳ್ತೀವಿ ಅಂತಲ್ಲ ಲಕ್ಷಣ ಕಾಣಿಸಿಕೊಂಡ್ರು ಬ್ರೌನಿಶ್ ಡಿಸ್ಚಾರ್ಜ್ ಇದ್ರೂ ಕೂಡ ಎಕ್ಸೆಸಿವ್ ವೆಜೈನಲ್ ವಾಟರ್ ತರ ಹೋಗುತ್ತೆ ಅದರಲ್ಲಿ ಬ್ರೌನಿಸ್ ಡಿಸ್ಚಾರ್ಜ್ ಇದ್ರೂ ಕೂಡ ನಾವು ಬಂದು ತೋರಿಸ್ಕೊಳ್ಳಿ ಅಂತ ಹೇಳ್ತೀವಿ ಯಾಕೆಂದ್ರೆ ಇದು ಗರ್ಭಾಶಯದ ಬಾಯಿ ಕ್ಯಾನ್ಸರ್ ಅಥವಾ ಗರ್ಭಾಶಯ ಒಳಪರದ ಕ್ಯಾನ್ಸರ್ ಮಾತ್ರ ಅಲ್ಲ ನಾವು ಅನ್ನು ಚೆಕ್ ಮಾಡುವಾಗ ಜೆನೈಟಲ್ ದ್ವಾರದಿಂದ ಚೆಕ್ ಮಾಡ್ತಾ ಹೋಗ್ತೀವಿ ಹೊರಭಾಗದ ಏರಿಯನ ವಲ್ವ ಅಂತ ಹೇಳ್ತೀವಿ ಅಲ್ಲಿ ಅಲ್ಸರೇಷನ್ ಇರ್ಬೋದು ಯೋನಿ ದ್ವಾರ ವೆಜೈನದಲ್ಲಿ ಗಾಯ ಆಗಿ ಡ್ರೈನೆಸ್ ಆಗಿ ಹಾರ್ಮೋನ್ ವ್ಯತ್ಯಾಸದಿಂದಾಗಿ ಡ್ರೈನೆಸ್ ಆಗಿ ಇರಿಟೇಷನ್ ಆಗಿ ಅಲ್ಲಿ ಗಾಯ ಆಗಿರ್ಬೋದು ಈ ಗಾಯ ಅನ್ನೋದೇ ಒಂದು ಕ್ಯಾನ್ಸರ್ಗೆ ಸೈಟ್ ಅದು ಸೊ ಅದ್ ಪ್ರತಿ ಪ್ರತಿ ಸರಿ ಕೋರಿಂಗ್ ಆಗಿ ಆಗಿ ಹಾಗೆ ಆಗಿರುತ್ತೆ ಮತ್ತೆ ಗರ್ಭಕಂಠನ ಚೆಕ್ ಮಾಡಿ ನೋಡ್ತೀವಿ ಗರ್ಭಾಶಯದ ಒಳಪರದೆ ಟೆಸ್ಟ್ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ಇದಕ್ಕೆ ನಾವು ಎಲ್ಲಿ ಕಾರಣ ಅಂತ ಹುಡುಕ್ಬೇಕಾದ್ರೆ ಮಾಡಲೇಬೇಕು ಯಾಕೆಂದ್ರೆ ಬರೇ ಸ್ಕ್ಯಾನಿಂಗು ಅಥವಾ ಬೇರೆ ಕಣ್ಣಳತೆಯಲ್ಲಿ ಹಿಸ್ಟ್ರಿಯಲ್ಲಿ ನಾವು ಇಂತದ್ದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸೊ ಅದಕ್ಕೆ ಅವರಿಗೆ ಪರೀಕ್ಷೆ ಗೈನಕಾಲಜಿಸ್ಟ್ ಮೂಲಕ ಪರೀಕ್ಷೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಓಕೆ ಈಗ ಇಂತ ಸಮಸ್ಯೆ ಅಂತ ಬಂದಾಗ ಅಂದ್ರೆ ಹಾಸ್ಪಿಟ್ಲಿಗೆ ಬರ್ತಾರೆ ಸೊ ಅವರಲ್ಲಿ ಮತ್ತೆ ಬೇರೆ ಯಾವ 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 ಮಾಹಿತಿಗಳನ್ನ ನೀವು ವಿಚಾರಿಸ್ತೀರಾ ಪೇಶೆಂಟ್ ಏನ್ ಮಾಡ್ತಾರೆ ಕೆಲವ್ ಸರಿ ತುಂಬಾ ಈಗ ವಯಸ್ಸಾದ ನಂತರ ಪೇಶೆಂಟ್ ಅನ್ಕೋತಾರೆ ಹಾಸ್ಪಿಟಲ್ ಹೋಗ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಇರುವುದಿಲ್ಲ ಇವತ್ತೊಂದು ಬ್ಲೀಡಿಂಗ್ ಆಯ್ತು ನೋಡುವ ಇನ್ನೊಂದ್ ಎರಡ್ ತಿಂಗಳು ಬಿಟ್ಟು ನೋಡುವ ಅಂತ ಹಾಗೆ ಮಾಡ್ತಾ ಇರ್ತಾರೆ ಸೊ ಆ ಟೈಮ್ ಅಲ್ಲಿ ಯಾರಾದ್ರೂ ಅವ್ರು ಕರ್ಕೊಂಡ್ ಬಂದ್ರೆ ಅಥವಾ ಪೇಶೆಂಟ್ ಬಂದಾಗ ನಾವು ಫಸ್ಟ್ ಕೇಳೋದು ಹೇಗೆ ಶುರು ಆಯ್ತು ಏನಾದ್ರು ಮಾತ್ರೆ ಇತ್ತ ಹಿಸ್ಟ್ರಿ ತಗೊಳ್ತೀವಿ ಅವ್ರದ್ದು ಮಾತ್ರೆ ತಗೊಳ್ತಿದ್ರೆ ಯಾಕಂದ್ರೆ ಪೇಶೆಂಟ್ ನಾವಾಗೆ ಕೇಳದೆ ಅವ್ರಿಗೆ ಅರ್ಥ ಆಗುದಿಲ್ಲ ಏನಕ್ಕೆ ಆಗ್ತಾ ಇದೆ ಅಂತ ಸೊ ಅದಕ್ಕೆ ಸಂಬಂಧಪಟ್ಟ ಹಿಸ್ಟ್ರಿ ನಾನು ಈಗ ಕಾರಣಗಳು ಹೇಳಿದ್ನಲ್ಲ ಅದ್ರ ಪ್ರಕಾರ ಕೇಳ್ತಾ ಹೋಗ್ತೀನಿ ಗರ್ಭಾಶಯ ಜಾರಿದ್ಯಾ ಬ್ಲೀಡಿಂಗ್ ಶುರುವಾಗಿದ್ದು ಎಷ್ಟು ಶುರುವಾಯ್ತು ಎಷ್ಟು ಪ್ರಮಾಣದಲ್ಲಿ ಶುರುವಾಯ್ತು ಅದಕ್ಕೆ ಏನಾದ್ರು ಮದ್ದು ತಕೊಂಡ್ರಾ ಅಥವಾ ಹೇಗೆ ಸ್ಟಾಪ್ ಆಯ್ತು ಅದಾಗಿ ಸ್ಟಾಪ್ ಆಯ್ತಾ ಅಥವಾ ಪದೇ ಪದೇ ಬರ್ತಾ ಇದೆಯಾ ಅಂತ ಕೇಳ್ತೀವಿ ಆಮೇಲೆ ಹಾರ್ಮೋನ್ ಟ್ರೀಟ್ಮೆಂಟ್ ಏನಾದ್ರು ತಗೊಳ್ತಾ ಇದೀರಾ ನೀವು ಅಂತ ಒಂದು ಮೆನೋಪಾಸಲ್ ಸಿಮ್ಟಮ್ಗೆ ಕೆಲವು ಕಡೆ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡ್ತಾರೆ ಅದರಲ್ಲಿ ಇಷ್ಟು ಎಲ್ಲೋನ್ ಅಂತ ಕೊಟ್ಟರು ಇಷ್ಟು ಮಾತ್ರ ಕೊಟ್ಟರು ಕೂಡ ಅವ್ರಿಗೆ ಆತರ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಗರ್ಭ ಅದು ಎದೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದೀರಾ ಕೇಳ್ತೀವಿ ಹಾರ್ಟ್ ಡಿಸೀಸ್ ಇದೀವ ಕೇಳ್ತೀವಿ ಅವರಲ್ಲಿ ತೂಕ ಜಾಸ್ತಿ ಇದೆಯಾ ಬಿ ಎಮ್ ಐ ಎಕ್ಸೆಸಿವ್ ಬಿ ಎಂ ಐ ತೂಕ ಜಾಸ್ತಿ ಇರೋರಲ್ಲಿ ಈ ತರದೆಲ್ಲ ಕಾರಣಗಳು ಜಾಸ್ತಿ ಅವರಲ್ಲಿ ಇಷ್ಟು ಜನ ಉತ್ಪತ್ತಿ ಆಗ್ತಾ ಇರುತ್ತೆ ಫ್ಯಾಟ್ ಟಿಶ್ಯೂ ಅಲ್ಲಿ ಸೊ ಅದು ಕೂಡ ಇರುತ್ತೆ ಡಯಾಬಿಟಿಸ್ ಇದಾರ ಹೆಚ್ಚು ಕೊಲೆಸ್ಟ್ರಾಲ್ ಸಮಸ್ಯೆ ಬಳಸ್ತಾ ಇದಾರ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಂತ ಇದನ್ನೆಲ್ಲ ಹಿಸ್ಟ್ರಿನ ಕೂಲಂಕುಷವಾಗಿ ಮತ್ತೆ ನಾನು ಹೇಳ್ದಂಗೆ ವಂಕಿ ಹಾಕ್ಸ್ಕೊಂಡಿದ್ರ ರಿಂಗ್ ಹಾಕ್ಸ್ಕೊಂಡಿದ್ರ ಮುಂಚೆ ಅದನ್ನೆಲ್ಲ ಕೇಳ್ತೀವಿ ಮತ್ತೆ ಬೇರೆ ಫಿಸಿಕಲ್ ಎಕ್ಸಾಮಿನೇಷನ್ ಹೌದು ನಾನು ಹೇಳಿದಾಗೆ ಬರೇ ಸ್ಕ್ಯಾನಿಂಗ್ ಅಲ್ಲಿ ಮಾತ್ರ ಆಗುದಿಲ್ಲ ಹಿಸ್ಟ್ರಿ ಜೊತೆಗೆ ಜನರಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಇದು ಗೈನಕಾಲಜಿ ಸಂಪೂರ್ಣ ಚೆಕಪ್ ಆಗದೆ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅವರಲ್ಲಿ ರಕ್ತಹೀನತೆ ಆಗಿದೆಯಾ ಈಗ ಎಷ್ಟು ಪ್ರಮಾಣದಲ್ಲಿ ಬ್ಲೀಡಿಂಗ್ ಆಗಿದೆ ಅಂತ ಗೊತ್ತಿರಲ್ಲ ತೂಕ ಚೆಕ್ ಮಾಡ್ತೀವಿ ಆಮೇಲೆ ಅವರಿಗೆ ಬಿ ಪಿ ಶುಗರ್ ಏನಾದ್ರು ಇದೆಯಾ ಅಂತ ನೋಡ್ತೀವಿ ಕತ್ತಿನಲ್ಲಿ ಏನಾದ್ರು ಗಂಟಿದೆಯಾ ಅಂತ ಲಿಂಫ್ ನೋಡ್ ಗ್ಲಾಂಡ್ ಅನ್ನೋದು ಒಂದು ಅಡ್ವಾನ್ಸ್ ಕ್ಯಾನ್ಸರ್ ಸ್ಟೇಜಸ್ ಅದು ಥೈರಾಯ್ಡ್ ಬ್ರೆಸ್ಟ್ ಚೆಕ್ಅಪ್ ಮಾಡ್ತೀವಿ ಹೊಟ್ಟೆ ಎಕ್ಸಾಮಿನೇಷನ್ ಮಾಡಿ ಗಡ್ಡೆ ಏನಾದ್ರು ಇದೆಯಾ ಅಂತ ಹೊಟ್ಟೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಸರಿ ದೊಡ್ಡ ಆಮೇಲೆ ಕುಲಂಕುಶವಾಗಿ ಜನೈಟಲ್ ಆರ್ಗನ್ ಟೆಸ್ಟ್ ಮಾಡ್ತೀವಿ ಹೊರಗಡೆ ಇನ್ಸ್ಪೆಕ್ಷನ್ ಅಂತ ಮಾಡಿ ಯೋನಿ ದ್ವಾರದಲ್ಲಿ ಏನಾದ್ರೂ ಗಾಯ ಇದೆ ಅಥವಾ ವಲ್ವಲ್ ಅಲ್ಸರ್ ಅಂತ ಹೇಳ್ತೀವಿ ಇದು ಒಂದು ಪರ್ಸೆಂಟ್ ಅಲ್ಲಿ ನಾರ್ಮಲ್ ಗಾಯಗಳಿರ್ಬೋದು ಅದೇ ಕೂಡ ಕ್ಯಾನ್ಸರ್ಗೆ ಟರ್ನ್ ಆಗ್ಬೋದು ಸೊ ಎಲ್ಲಾ ಆರ್ಗನ್ ಅಲ್ಲೂ ನಾನ್ ಕ್ಯಾನ್ಸರಸ್ ಕಾರಣಗಳು ಇರ್ಬೋದು ಕ್ಯಾನ್ಸರ್ ಕಾರಣಗಳು ಇರ್ಬೋದು ನೆಕ್ಸ್ಟ್ ಒಳ ಎಕ್ಸಾಮಿನೇಷನ್ ಕೈಪರೇಷೆ ಮಾಡುವಾಗ ವೆಜೈನ ದ್ವಾರ ನೋಡ್ತೀವಿ ಅಲ್ಲಿ ಗಾಯ ಇದೆಯಾ ಅಂತ ನೋಡ್ತೀವಿ ಗಾಯ ಇದ್ರೆ ಆ ಜಾಗದ ಟೆಸ್ಟ್ ಮಾಡ್ತೀವಿ ಬಯಾಪ್ಸಿ ಮಾಡ್ತೀವಿ ಗರ್ಭಕಂಠನ ಚೆಕ್ ಮಾಡ್ತೀವಿ ಅಲ್ಲಿ ಗಾಯ ಇದೆಯಾ ಅಥವಾ ಬರೀ ಸಣ್ಣ ಪಾಲಿಪ್ ಅಂತ ಗುಳ್ಳೆ ತರ ಇದೆಯಾ ಅಂತ ನೋಡ್ತೀವಿ ಅಥವಾ ಗಾಯ ಏನು ಇಲ್ಲ ಅಂದ್ರೆ ಪ್ಯಾಪ್ಸ್ ಮೇರ್ ಅವಕಾಶ ಇರತ್ತೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಆಮೇಲೆ ನೆಕ್ಸ್ಟ್ ಇನ್ನು ಕೈ ಪರೀಕ್ಷೆ ಮಾಡಿಬಿಟ್ಟು ಗರ್ಭಾಶಯದ ಸೈಜ್ ಚೆಕ್ ಮಾಡ್ಲಿಕ್ಕೆ ಆಗುತ್ತೆ ಅಂಡಾಶಯ ಉತ್ಕೊಂಡಿದ್ಯಾ ಅಂತ ಕೈ ಪರೀಕ್ಷೆಲ್ಲೂ ಮಾಡ್ಲಿಕ್ಕಾಗತ್ತೆ ಮತ್ತೆ ಕೊನೆಯದಾಗಿ ಗುದದ್ವಾರದಲ್ಲೂ ಕೂಡ ಕೈ ಪರೀಕ್ಷೆ ಮಾಡ್ತೀವಿ ಲಾಸ್ಟ್ ರಿಸೋರ್ಟ್ ಆಗಿ ಯಾಕೆಂದ್ರೆ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಕಾರಣಗಳು ಗುದದ್ವಾರದಲ್ಲಿ ರೆಕ್ಟಲ್ ಸಂಬಂಧಪಟ್ಟ ಕ್ಯಾನ್ಸರ್ಗಳು ಇರ್ಬೋದು ಗಾಯಿಗಳಿರ್ಬೋದು ಅದನ್ನು ಚೆಕ್ ಮಾಡ್ತೀವಿ ಸೊ ಇಷ್ಟೆಲ್ಲ ಸ್ಟೆಪ್ ವೈಸ್ ಎಲ್ಲ ಚೆಕ್ ಮಾಡಿದ ಮೇಲೆ ಮುಂದಿನ ಹಂತ ಚೆಕ್ಅಪ್ಗೆ ಹೋಗ್ತೀವಿ ನಾವು ಡಾಕ್ಟರ್ ನಿಂತ ನಂತರದ ರಕ್ತಸ್ರಾವ ಯಾರಲ್ಲಿ ಜಾಸ್ತಿಯಾಗಿ ಕಂಡು ಬರುವ ಸಾಧ್ಯತೆ ಇರ್ತದೆ ಹೌದು ಇದು ಸಾಧಾರಣವಾಗಿ ನಾನು ಒಂದು ಈ ತರ ಹೈ ರಿಸ್ಕ್ ಇರೋರಲ್ಲಿ ಏನೆಲ್ಲ ಕಾಯಿಲೆ ಫ್ಯಾಮಿಲಿ ಹಿಸ್ಟ್ರಿ ತರ ಎಲ್ಲ ಇನ್ನು ಪ್ರೆಗ್ನೆನ್ಸಿ ಸರಿನೂ ಆಗದೆ ಇರೋರಲ್ಲಿ ನಲ್ಲಿ ಪ್ಯಾರಸ್ ಲೇಡಿ ಅಂತ ಹೇಳ್ತೀವಿ ಒಂದ್ ಒಂದ್ ಮೇನ ಪ್ರೆಗ್ನೆನ್ಸಿ ಇದ್ರೆ ಈ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ ಆದ್ರೆ ಸರ್ವೈಕಲ್ ಕ್ಯಾನ್ಸರ್ ಗೆ ಅದು ಪ್ರೊಟೆಕ್ಷನ್ ಅಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಗೆ ಅಂಡಾಶಯದ ಕ್ಯಾನ್ಸರ್ ಗೆ ಗರ್ಭಾಶಯದ ಒಳಪರದೆ ಕ್ಯಾನ್ಸರ್ಗೆ ಪ್ರೆಗ್ನೆನ್ಸಿ ಆಗಿರೋರಲ್ಲಿ ರಿಸ್ಕ್ ಸ್ವಲ್ಪ ಕಡಿಮೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಒಮ್ಮೆನೂ ಪ್ರೆಗ್ನೆನ್ಸಿ ಆಗದೆ ಇರೋರು ನಲ್ಲಿ ಪ್ಯಾರಸ್ ಲೇಡೀಸ್ ಅವರಿಗೆ ಚಾನ್ಸಸ್ ಜಾಸ್ತಿ ಆಮೇಲೆ ತುಂಬಾ ಲೇಟ್ ಆಗಿ ಮೆನೋಪಾಸ್ ಆದವರು ಐವತ್ತೆರಡು ವರ್ಷ ಐವತ್ತೆರಡು ವರ್ಷದ ನಂತರ ಮೆನೋಪಾಸ್ ಆದವರಿಗೆ ಎಲ್ಲರಿಗೂ ಕ್ಯಾನ್ಸರ್ ಬರುತ್ತೆ ಅಲ್ಲ ಕೆಲವರಿಗೆ ಏಜ್ ರಿಲೇಟೆಡ್ ತಾಯಿಗೆ ಲೇಟ್ ಆಗಿದೆ ಇವರಿಗೂ ಲೇಟ್ ಆಗ್ತಾ ಇರತ್ತೆ ಬಟ್ ಆಫ್ಟರ್ ಫಿಫ್ಟಿ ಟೂ ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ ಆರ ತಿಂಗಳು ಚೆಕ್ಅಪ್ ಇರಿ ಯಾವಾಗ್ ನಿಲ್ಲತ್ತೋ ಗೊತ್ತಾಗಲ್ಲ ಒನ್ ಆರ್ ಟೂ ಇಯರ್ಸ್ ವೈಟ್ ಮಾಡ್ಬೋದು ಅಂತ ಹೇಳ್ತೀವಿ ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ತುಂಬಾ ಲೇಟ್ ಆಗಿದ್ದು ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಲೆಕ್ಕ ಇನ್ನು ಹಾರ್ಮೋನ್ ಟ್ರೀಟ್ಮೆಂಟ್ ಅಲ್ಲಿ ಇದ್ರೆ ಜಾಸ್ತಿ ತೂಕ ಇದ್ದವರು ಜಾಸ್ತಿ ವೈಟ್ ಜಾಸ್ತಿ ಇದ್ದವರಿಗೆ ಮತ್ತೆ ಟೆಮಾಕ್ಸಿಪಿನ್ ಟ್ರೀಟ್ಮೆಂಟ್ ಅಲ್ಲಿರೋರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಇದ್ದವರಿಗೆ ಅಥವಾ ಮುಟ್ಟಿನ ಮುಂಚೆ ಗರ್ಭಾಶಯದ ದಪ್ಪ ದಪ್ಪಾಗಿ ಎರಡ್ ಮೂರ್ ಸರಿ ಡಿ ಎನ್ ಸಿ ಎಲ್ಲ ಮಾಡಿರ್ತಾರೆ ಅದ್ರ ರಿಪೋರ್ಟ್ ಕೂಡ ನಮ್ಗೆ ಹಿಂಟ್ ಸಿಗುತ್ತೆ ಆಗ ಏನಾದ್ರೂ ಪ್ರೀ ಮ್ಯಾಲಿಗ್ನೆ ಚೇಂಜಸ್ ಆಗಿತ್ತ ಅಂದ್ರೆ ಕ್ಯಾನ್ಸರ್ ತರ ಅಲ್ಲ ಕ್ಯಾನ್ಸರ್ ಗೆ ಮುಂಚಿನ ಹಂತವಾಗಿ ಯಾವಾಗ್ಲೂ ಪದೇ ಪದೇ ದಪ್ಪ ಆಗಿರೋದು ಅದನ್ನ ಏನಾದ್ರು ಸೂಚನೆಗಳು ಇದೆಯಾ ಅಂತ ನಮ್ಗೆ ಗೊತ್ತಿದ್ರೆ ಅವರು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅವರಿಗೆ ಸೊ ಇಂಥವ್ರಲ್ಲಿ ಜಾಸ್ತಿಯಾಗಿ ಸಾಧ್ಯತೆ ಇರ್ತದೆ ಅಹ್ ಸೊ ಇದೀಗ ಡಾಕ್ಟರ್ ಈಗ ಕೆಲವೊಮ್ಮೆ ಸ್ಕ್ಯಾನಿಂಗ್ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ ಈಗ ಹಾಸ್ಪಿಟ್ಲಿಗೆ ಬಂದಾಗ ಸೊ ಯಾಕೆ ಸ್ಕ್ಯಾನಿಂಗ್ ಮಾಡ್ಬೇಕಾಗ್ತದೆ ಇಂಥ ಸಮಸ್ಯೆ ಇರುವ ಮಹಿಳೆಯರು ಹಾಸ್ಪಿಟ್ಲಿಗೆ ಬಂದಾಗ ಹೌದು ನಾನು ಹೇಳಿದಾಗೆ ಗರ್ಭದ್ವಾರದ ಹೊರಭಾಗ ಮತ್ತೆ ಗರ್ಭಕಂಠದವರೆಗೆ ನಾವು ಕಣ್ಣಿನ ಪರೀಕ್ಷೆ ಮೂಲಕ ಚೆಕ್ ಮಾಡಬಹುದು ಆದ್ರೆ ಗರ್ಭ ಗರ್ಭಾಶಯದ ಒಳಪರದೆ ಅಥವಾ ಎಂಡೋಮೆಟ್ರಿಯಲ್ ಚೆಕ್ ಮಾಡ್ಬೇಕಾದ್ರೆ ಯಾಕಂದ್ರೆ ಪೋಸ್ಟ್ ಮೆನೋಪಲ್ ಬ್ಲೀಡಿಂಗ್ ಅನ್ನೋದು ಕ್ಯಾನ್ಸರ್ ಕ್ಯಾನ್ಸರ್ನ ಒಂದು ಒಂದು ಸೂಚನೆ ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಕೈ ಪರೀಕ್ಷೆಯಲ್ಲೂ ಗೊತ್ತಾಗೋದಿಲ್ಲ ಸ್ಕ್ಯಾನಿಂಗ್ ಮೂಲಕ ನಾವು ಗರ್ಭಾಶಯ ಈ ಪಿಕ್ಚರ್ ಅಲ್ಲಿ ತೋರಿಸಿದ ಹಾಗೆ ಗರ್ಭಾಶಯದ ಟ್ರಾನ್ಸ್ಫೆಜ್ನಲ್ ಸ್ಕ್ಯಾನ್ ಅಂತ ಮಾಡಿ ಗರ್ಭಾಶಯ ಒಳಪರದೆ ಎಷ್ಟು ದಪ್ಪ ಇದೆ ಅಂದ್ರೆ ಮುಟ್ಟು ನಿಂತ ನಂತರ ಗರ್ಭಾಶಯದ ಒಳಪರದೆ ನಾಲ್ಕು ಗಿಂತ ಜಾಸ್ತಿ ಇರಬಾರ್ದು ಅದೇ ಮುಟ್ಟಿಗೆ ಮುಂಚೆ ಹದಿನೈದು ಇಪ್ಪತ್ತು ಮಿಲಿಮೀಟರ್ ಇರುತ್ತೆ ಮುಟ್ಟು ಸ್ರಾವ ಆಗುವ ಹೆಂಗಸರಲ್ಲಿ ಸೊ ಅದೇ ಇಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆದ್ಮೇಲೆ ನಿಂತ ಮೇಲೆ ಅದು ದಪ್ಪ ಆಗುದಿಲ್ಲ ಫೋರ್ ಗಿಂತ ಇಮ್ಯಾಜಿನ್ ಫಿಫ್ಟೀನ್ ಮಿಲಿಮೀಟರ್ ಫೋರ್ಟಿ ಫೋರ್ ಮಿಲಿಮೀಟರ್ ಅಷ್ಟು ತೆಳ್ಳಗಾಗಬೇಕು ಅಷ್ಟು ತೆಳ್ಳಗಿಂದ ಅದು ಇಲ್ಲದೆ ಇದ್ರೆ ಜಾಸ್ತಿ ಇದ್ರೆ ಹೈಪರ್ ಪ್ಲೇಸಿ ಅಂತ ಹೇಳ್ತಾರೆ ಸೊ ಅದು ಕೂಡ ಒಂದು ಸೂಚನೆ ಸೊ ಇನ್ನು ಮುಟ್ಟು ನಿಂತ ನಂತರ ಎಲ್ಲಿಂದ ಇಷ್ಟೋಜನ್ ಉತ್ಪತ್ತಿ ಆಗ್ತಾ ಇದೆ ಅಂತ ಲೆಕ್ಕ ಸೊ ಅದಕ್ಕೆ ಅದ್ರ ಜೊತೆಗೆ ಗರ್ಭಾಶಯದ ಒಳಪರದೆ ಎಷ್ಟು ದಪ್ಪ ಇದೆ ಎಷ್ಟು ದೊಡ್ಡದಿದೆ ಅಂಡಾಶಯನೂ ಕೂಡ ಕಣ್ಣಾರೆ ನೋಡ್ಲಿಕ್ಕಾಗೋದಿಲ್ಲ ಅದು ಕೂಡ ಸ್ಕ್ಯಾನಿಂಗಲ್ಲೇ ನೋಡೋದು ಅಂಡಾಶಯದ ಕಾರಣದಿಂದನೂ ಕೂಡ ಮುಟ್ಟ ನಂತರ ಬ್ಲೀಡಿಂಗ್ ಆಗುವ ಸಾಧ್ಯತೆ ಉಂಟು ಕೆಲವೊಂದು ವೆರೈಟಿ ಅಂಡಾಶಯ ಕ್ಯಾನ್ಸರ್ಗಳಿರ್ತವೆ ಕೂಡ ಅಂಡಾಶಯದ ಕ್ಯಾನ್ಸರ್ಗಳಿಂದ ಬ್ಲೀಡಿಂಗ್ ಆಗ್ಬೋದು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ದಪ್ಪ ಅದನ್ನೆಲ್ಲ ನಾವು ಸ್ಕ್ಯಾನಿಂಗ್ ಮೂಲಕ ಆಗುತ್ತೆ ಸೊ ಸ್ಕ್ಯಾನಿಂಗ್ ಇಂದನೇ ನಮಗೆ ಇನ್ನೊಂದು ಸ್ಟೆಪ್ ಮುಂದಿನ ಪರೀಕ್ಷೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಡಾಕ್ಟರ್ ಬಯೋಪ್ಸಿ ಟೆಸ್ಟ್ ಬಗ್ಗೆ ನಾವು ಕೇಳಿದ್ವಿ ಸೊ ಹಾಗಂತ ಹೇಳಿದ್ರೆ ಏನು ಮೇಡಮ್ ಮತ್ತೆ ಅದನ್ನ ಹೇಗೆ ಮಾಡ್ತಾರೆ ಸ್ವಲ್ಪ ಆಗಿ ಈ ಬಯೋಪ್ಸಿ ಅಂದ್ರೆ ನಾವು ಟೆಸ್ಟ್ ಗೆ ಒಂದು ಪೀಸ್ ತೆಗೆದು ಅದನ್ನ ಮೈಕ್ರೋಸ್ಕೋಪಿ ಟೆಸ್ಟ್ ಕಳಿಸ್ಲಿಕ್ಕೆ ಮೈಕ್ರೋಸ್ಕೋಪ್ ಅಂಡರ್ ಅಲ್ಲೇ ನಮ್ಗೆ ಯಾವ ತರದ ಪ್ರಾಬ್ಲಮ್ ಇದೆ ಕ್ಯಾನ್ಸರ್ಸ ನಾನ್ ಕ್ಯಾನ್ಸರ್ ರಸ ಅಂತ ನೋಡ್ಕೊಳ್ಲಿಕ್ಕಾಗತ್ತೆ ಹಾರ್ಮೋನ್ ವ್ಯತ್ಯಾಸದಿಂದ ನೋಡ್ಕೊಳ್ಲಿಕ್ಕಾಗತ್ತೆ ಇದನ್ನ ಏನ್ ಮಾಡ್ತೀರಿ ಅಂದ್ರೆ ಎರಡು ತರದ ಬಯಪಿ ಮಾಡ್ತೀವಿ ಒಂದು ಗರ್ಭದ್ವಾರದಲ್ಲಿ ಕಾಣ್ಕೊ ಕಾಣಿಸ್ಕೊಂಡಿರೋ ಯಾವ್ದೇ ಗುಳ್ಳೆ ಇದ್ರೆ ಅದು ಗರ್ಭಕಂಠದಲ್ಲಾಗ್ಲಿ ವೆಜೈನದಲ್ಲಾಗ್ಲಿ ಎಲ್ಲಿದ್ರು ನಾವು ಹಾಗೆ ತೆಗಿತೀವಿ ಓಪಿಡಿ ಬೇಸಿಸ್ ಅಲ್ಲಿ ಚೆಕ್ ಮಾಡುವಾಗ್ಲೇ ತೆಗಿಬಹುದು ಅದಕ್ಕೆ ಹೊಸದಾಗಿ ಟೆಸ್ಟ್ ಎಲ್ಲ ಬೇಕಾಗಲ್ಲ ಇನ್ನು ಗರ್ಭಾಶಯದ ಒಳಪರದ ಟೆಸ್ಟ್ ಮಾಡಬೇಕಾದ್ರೆ ಅದಕ್ಕೆ ನಾವು ಕುಲಂಕುಶವಾಗಿ ಇದು ಬ್ಲೈಂಡ್ ಪ್ರೊಸೀಜರ್ ಒಳಗಡೆ ಕಾಣಿಸೋದಿಲ್ಲ ನಾವು ಅದಕ್ಕೆ ಏನಾದ್ರೂ ಒಂದು ಟ್ಯೂಬ್ ತರ ಸಿಸ್ಟಮ್ ಇರುತ್ತೆ ಪಿಪಿಲೆ ಬಯಾಪ್ಸಿ ಅಂತ ಇರುತ್ತೆ ಸಣ್ಣ ಒಂದ್ ನಾಲ್ಕರಿಂದ ಐದು ಎಮ್ಎಂ ದಪ್ಪದ ಒಂದು ಟ್ಯೂಬ್ ಇರುತ್ತೆ ಅದು ಗರ್ಭಾಶಯ ದ್ವಾರದ ಒಳಗಡೆ ಹಾಕಿ ಒಳಗಡೆ ಇಲ್ಲಿರುವ ಸೆಲ್ಸ್ ಮತ್ತೆ ನೀರಿನ ಅಂಶನ ತೆಗೆದು ಟೆಸ್ಟಿಗೆ ಕಳಿಸ್ತೀವಿ ಅದಕ್ಕೆ ಎಂಡೋಮೆಟ್ರಿಯಲ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ಈ ಸ್ಯಾಂಪ್ಲಿಂಗ್ ಅನ್ನ ನಾವು ಒಪಿಡಿ ಬೇಸಿಸಲ್ಲೂ ಮಾಡ್ತೀವಿ ಇನ್ನು ಕೆಲವೊಂದು ದುರ್ಬೀನ್ ಹಾಕಿ ಗರ್ಭಾಶಯದ ಒಳಪರದ ನೋಡಿ ಅಲ್ಲಿಂದ ಸ್ಯಾಂಪಲ್ ತೆಗಿಲಿಕ್ಕೂ ಆಗುತ್ತೆ ಅದಕ್ಕೆ ಹಿಸ್ಟ್ರೋಸ್ಕೋಪಿ ಬಯಾಪ್ಸಿ ಅಂತ ಹೇಳ್ತೀವಿ ಇದು ಸ್ಯಾಂಪಲ್ ತಗೊಳ್ಳುವ ಸುಮಾರು ವಿಧಾನಗಳು ಇರ್ತವೆ ಈ ಬಯಪ್ಸಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಕಣ್ಣಾರೆ ನೋಡಿದ ಗಾಯದಿಂದ ನಾವು ಇದು ಇದು ಕ್ಯಾನ್ಸರ್ ಇದು ಇಂಥದ್ದೇ ಅಂತ ಹೇಳಲಿಕ್ಕೆ ಆಗಲ್ಲ ಅದು ಮೈಕ್ರೋಸ್ಕೋಪ್ ಅಲ್ಲಿ ಚೆಕ್ ಮಾಡಿ ಕ್ಯಾನ್ಸರ್ ಸೆಲ್ಸ್ ವೆರೈಟಿ ಇರುತ್ತೆ ಸ್ಕಾಮಸ್ ಸೆಲ್ಲು ಅಥವಾ ನಾನ್ ಕೆರೆಟಿನೈಸ್ಡು ಎಡಿನೋ ಅಂತೆಲ್ಲ ಏನೇನೋ ವೆರೈಟೀಸ್ ವರ್ಡ್ ಯೂಸ್ ಮಾಡ್ತಾರೆ ಅಥವಾ ಕ್ಯಾನ್ಸರ್ ಸೆಲ್ಸ್ ಗಳು ಇದ್ರೆ ಎ ಟಿ ಪಿ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ ಸೊ ಆತರ ಎಲ್ಲ ರಿಪೋರ್ಟ್ ಕೊಟ್ಟಾಗ ನಮ್ಗೆ ಅದು ಕನ್ಫರ್ಮ್ ಆಗಿ ಇದು ಒಂದೇ ಪ್ರೀ ಮ್ಯಾಲಿಗ್ನೆಂಟ್ ಸ್ಟೇಜ್ ಅಲ್ಲಿ ಇದೆ ಅಥವಾ ಮ್ಯಾಲಿಗ್ನೆಂಟ್ ಅಥವಾ ಕ್ಯಾನ್ಸರ್ ಸ್ಟೇಜ್ ಗೆ ಹೋಗಿದೆ ಅಂತ ಗೊತ್ತಾಗುತ್ತೆ ಅಥವಾ ನಾರ್ಮಲ್ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ ಮೂರನ್ನು ವೆರೈಟಿ ಯಾವ ವೆರೈಟಿ ಅಂತ ಹೇಳ್ಬೇಕಾದ್ರೆ ಅಲ್ಲಿಂದ ಒಂದು ಮಾಂಸ ಪೀಸನ್ನ ತೆಗೆದು ಕೊಟ್ಟರೆ ಮಾತ್ರ ಅದಕ್ಕೆ ಬಯಾಪ್ಸಿ ಟಿಶ್ಯೂ ಬಯಾಪ್ಸಿ ಅಂತ ಹೇಳ್ತಾರೆ ಸ್ಮಾಲ್ ಟಿಶ್ಯೂನ ತೆಗೆದು ಬಯಾಪ್ಸಿ ಕಳಿಸೋದು ಇದು ಗರ್ಭಾಶಯದ ಹೊರಪರದೆ ಅಥವಾ ಗರ್ಭ ಕಂಠದ ಬಯಾಪ್ಸಿ ನಾವು ಓಪಿಡಿ ಬೇಸಿಸ್ ಅಲ್ಲೇ ಟೆಸ್ಟ್ ಮಾಡುವಾಗ ಮಾಡಬಹುದು ಏನು ತೊಂದರೆ ಇರಲ್ಲ ಇನ್ನು ಹೆರಿಗೆ ಆಗಿರುವ ಸ್ತ್ರೀಯರಲ್ಲಿ ಗರ್ಭಾಶಯದ ಒಳಪರದೆ ಟೆಸ್ಟ್ ಅದು ಟ್ಯೂಬ್ ಹಾಕಿ ಎಂಡೋಮೆಟ್ರಿಯಲ್ ಬಯಾಪ್ಸಿಗೂ ಕೂಡ ನಿಮ್ಗೆ ಬೇಕಾಗಲ್ಲ ಯಾಕಂದ್ರೆ ಹೆರಿಗೆ ಆದ ಹೆಂಗಸರಲ್ಲಿ ದ್ವಾರ ಮೆತ್ತಗಿರುತ್ತೆ ಆ ಟ್ಯೂಬ್ ಸಲೀಸಾಗಿ ಹಾಕಿ ಟೆಸ್ಟ್ ಮಾಡಬಹುದು ಮತ್ತೆ ಪೇಷಂಟ್ ಓಪಿಡಿ ಅಲ್ಲೇ ಮಾಡಬಹುದು ಅವರಿಗೆ ಅನಸ್ತಿಷ್ಯ ಅಗತ್ಯ ಇಲ್ಲ ಆಮೇಲೆ ಹಿಸ್ಟೋಸ್ಕೋಪಿ ಕೂಡ ವೆರೈಟಿ ಇದೆ ಒಂದು ತೆಳ್ಳದ ಸ್ಕೋಪ್ ಉಂಟು ಅದಕ್ಕೆ ಆಫೀಸ್ ಹಿಸ್ಟೋಸ್ಕೋಪಿ ಅಂತಾರೆ ಅದನ್ನ ಆಫೀಸ್ ಹೆಸರು ಏನಂದ್ರೆ ಒಪಿ ಡಿ ಬಂದಾಗ ಆಫೀಸಲ್ಲೇ ಮಾಡಿ ಕಳಿಸುವಂತದ್ದು ಯಾಕಂದ್ರೆ ಈ ಪೇಷಂಟ್ ಮತ್ತೆ ಕರ್ಸಿ ಮಾಡ್ಲಿಕ್ಕೆ ಆಗುದಿಲ್ಲ ಕಾಂಟ್ಯಾಕ್ಟ್ ಇರೋದಿಲ್ಲ ಹೊರಟೋಗ್ಬಿಡ್ತಾರೆ ಇನ್ನು ಯಾರಿಗೆ ಅಡ್ಮಿಷನ್ ಬೇಕಾಗುತ್ತೆ ಅಂದ್ರೆ ಗರ್ಭಾಶಯದ ಅಂದ್ರೆ ಆಪರೇಷನ್ ಸಿಸೇರಿಯನ್ ಆಪರೇಷನ್ ಆಗಿ ನಾರ್ಮಲ್ ಹೆರಿಗೆ ಆಗದೆ ಇರೋರಲ್ಲಿ ದಾರಿ ಟೈಟ್ ಇರುತ್ತೆ ಮತ್ತೆ ಸುಮಾರು ಸರ್ಜರಿ ಮುಂಚೆ ಆದವರಿಗೆ ಅಥವಾ ಪೇಷಂಟ್ ಅಪ್ರಿಹೆನ್ಶನ್ ಇದ್ರೆ ನನಗೆ ಆಗಲ್ಲ ಅನಿಸಬೇಕು ಅಂತಂದ್ರೆ ಅಂತವರಿಗೆ ನಾವು ಸಣ್ಣ ಮಟ್ಟದ ಡೇ ಕೇರ್ ಅನಸ್ತಿಷ ಕೊಟ್ಟು ಬೆಳಿಗ್ಗೆ ಅನಸ್ತಿಷ ಕೊಟ್ಟು ಪ್ರೊಸೀಜರ್ ಮಾಡಿ ಮಧ್ಯಾಹ್ನಕ್ಕೆ ಅಲ್ಲ ಇದು ರಿಪೋರ್ಟ್ ಬರ್ಲಿಕ್ಕೆ ಏನಾದ್ರೂ ಕ್ಯಾನ್ಸರ್ ಲಕ್ಷಣ ಇದ್ರೆ ವಿದಿನ್ ತ್ರೀ ಟು ಫೋರ್ ಡೇಸ್ ನಮಗೆ ಅಲರ್ಟ್ ಮಾಡ್ತಾರೆ ಅವರು ಡೈರೆಕ್ಟ್ ಡಾಕ್ಟರ್ ಗೆ ಹೇಳ್ಬಿಡ್ತಾರೆ ಇಲ್ಲ ಅಂದ್ರೆ ಸರಿಸಮಾರ ಒಂದು ವಾರದಲ್ಲಿ ರಿಪೋರ್ಟ್ ಬರುತ್ತೆ ನಾವು ಯೂಶಲಿ ಈ ತರ ಪ್ರೊಸೀಜರ್ ಆದ್ಮೇಲೆ ಪೇಷಂಟ್ ಗೆ ಒಂದು ಫಿಕ್ಸ್ ಡೇಟ್ ಕೊಟ್ಟು ಕರಿತೀವಿ ಕರೆದ ಮೇಲೆ ರಿಪೋರ್ಟ್ ಅನ್ನ ಇಂಟರ್ಪ್ರೆಟ್ ಮಾಡಿ ಏನ್ ಬೇಕು ಟ್ರೀಟ್ಮೆಂಟ್ ಏನ್ ಕಂಡೀಷನ್ ಇದೆ ಮುಂದಿನ ಅಂತ ಟ್ರೀಟ್ಮೆಂಟ್ ಬೇಕಾ ಬೇಡ ಅಂತ ನಾವು ವಿವರಿಸಿ ಹೇಳ್ತೀವಿ ಓಕೆ ಹಾಗಾದ್ರೆ ಆ ರಿಪೋರ್ಟ್ ನೋಡಿದ ಮೇಲೆ ಡಾಕ್ಟರ್ ಗೊತ್ತಾಗ್ತದೆ ಇದರಲ್ಲಿ ಕ್ಯಾನ್ಸರ್ ಲಕ್ಷಣ ಇದೆಯಾ ಇಲ್ವಾ ಅಂತ ಸೊ ಮುಂದೆ ನೀವು ಅಂದ್ರೆ ಟ್ರೀಟ್ಮೆಂಟ್ ಬೇಕಾದ್ರೆ ಅವರಿಗೆ ಹೇಳ್ತೀರಾ ನಮ್ಗೆ ಬಯಾಪ್ಸಿ ಇಲ್ಲಿ ಹೇಗೆ ಅಂದ್ರೆ ಎಲ್ಲಿ ತನಕ ನಿಮ್ಗೆ ಆ ಬಯಾಪ್ಸಿ ಪ್ರೂವನ್ ಇರುವುದಿಲ್ಲ ಅಲ್ಲಿ ತನಕ ಕ್ಯಾನ್ಸರ್ ನಾಟ್ ಬಿ ರೂಲ್ಡ್ ಔಟ್ ಅಂತ ಸೊ ಆದ್ರಿಂದ ನಾವು ರಿಪೋರ್ಟ್ ಇಲ್ದ ಗೆ ಕಣ್ಣಾರೆ ನೋಡಿದಾಗ ಹಿಂಗೆ ಹಿಂಗಿದೆ ಅಮ್ಮ ಅಂತ ಹೇಳಿದ್ರು ಕೂಡ ಅವರು ಅವರಿಗೆ ನಾವು ಫೈನಲ್ ಆಗಿ ಹೇಳುವಾಗ ನೋಡಮ್ಮ ಬಯಾಪ್ಸಿ ಬರಬೇಕು ಬಯಾಪ್ಸಿ ನೋಡಿದ ನಂತರ ನಿಮಗೆ ಮುಂದಿನ ಅಂತ ಟ್ರೀಟ್ಮೆಂಟ್ ಬೇಕಾ ಬೇಡ ಅಲ್ಲಿ ತನಕ ಗಾಬರಿ ಬೇಡ ಅಂತ ನಾವು ರಿಯಶೋರ್ ಮಾಡಿ ಕಳ್ಸಿರ್ತೀವಿ ಓಕೆ ಡಾಕ್ಟರ್ ನೀವು ಅವಾಗ ಮಾತಾಡುವಾಗ ಹೇಳಿದ್ರಿ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಆಗಲಿಕ್ಕೆ ಕ್ಯಾನ್ಸರ್ ಒಂದು ಕಾರಣ ಅಲ್ಲ ಅಂತ ಹೇಳಿದ್ರೆ ಕ್ಯಾನ್ಸರ್ ಕೂಡ ಒಂದು ಕಾರಣ ಅಲ್ಲ ಅಂತ ಸೊ ಮತ್ತೆ ಬೇರೆ ಯಾವ ಕಾರಣ ಇರ್ತದೆ ಡಾಕ್ಟರ್ ಹೌದು ನಾನು ಹೇಳಿದಾಗೆ ಇಷ್ಟು ಜನ ಹಾರ್ಮೋನ್ ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ ದೇಹದಲ್ಲಿ ಎಲ್ಲಾ ಟಿಶ್ಯೂನ ಇಲಾಸ್ಟಿಸಿಟಿ ಕಡಿಮೆ ಆಗ್ತಾ ಓಕೆ ಗರ್ಭದ್ವಾರದಲ್ಲಿ ಡ್ರೈನೆಸ್ ಆಗಿ ಹೆಂಗಸರಲ್ಲಿ ಸೆಕ್ಶುಯಲ್ ಇಂಟರ್ ಟೈಮ್ ಅಲ್ಲಿ ಪೇನ್ ಬರೋದು ಈ ಹಂತದ ವಯಸ್ಸ ಹೆಂಗಸರಲ್ಲಿ मेन प्रॉब्लम यूजुअली ಅವರಿಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಉರಿ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಪದೇ ಪದೇ ಮೂತ್ರ ದ್ವಾರದಲ್ಲಿ ಇನ್ಫೆಕ್ಷನ್ ಇಲ್ಲದೆ ಇದ್ರು ಮೂತ್ರ ಹೋಗುವಂತದ್ದು ಉರಿ ಬರೋದು ಅಂತ ಹೇಳ್ತಾರೆ ಅದಕ್ಕೆ ವೆಜೈನೈಟಿಸ್ ಅಂತ ಹೇಳ್ತೀವಿ ಆಮೇಲೆ ಮೂತ್ರಕೋಶದ ಅಕ್ಕಪಕ್ಕ ದ್ವಾರದಲ್ಲಿ ಸ್ವಲ್ಪ ಅಲ್ಸರೇಷನ್ ಆಗಿರುವಂತದ್ದು ಕ್ಯಾರಂಕಲ್ ಅಂತ ಹೇಳ್ತೀವಿ ಹಾಗೇನೆ ಒಳ ಗರ್ಭಾಶಯ ಒಳಪರದೆ ತೀರ ತೆಳ್ಳಗಾದ್ರೂ ಕೂಡ ಬ್ಲೀಡಿಂಗ್ ಆಗುತ್ತೆ ಇಲ್ಲಿ ತನಕ ನಾನು ದಪ್ಪ ಆಗಿದೆ ಫೋರ್ ಗಿಂತ ಜಾಸ್ತಿ ಆದ್ರೆ ಹೈಪರ್ಪ್ಲೇಸಿ ಅಂತ ಹೇಳ್ತೀವಿ ಹಾಗೇನೆ ನ್ಯಾಚುರಲ್ ಆಗಿ ಫೋರ್ ಮಿಲಿಮೀಟರ್ಗಿಂತ ಕಡಿಮೆ ಇರ್ ಇರಬೇಕು ಹೌದು ಅದು ಇನ್ನೂ ಕಡಿಮೆ ಇದ್ರೆ ಒಳಪರದೆಯಲ್ಲಿ ಸಪೋರ್ಟ್ ಇರುವುದಿಲ್ಲ ಹಾರ್ಮೋನ್ ಸಪೋರ್ಟ್ ಇಲ್ಲದೆ ಅದು ತುಂಬಾ ಎಂಡೋಮೆಟ್ರೈಟ್ ಸೀನ ಇಲ್ಲ ಅಂದ್ರೆ ಏಜ್ ಆಗಿ ಒಳಪರದೆ ತೆಳ್ಳಗಾಗಿದೆ ಅಂತ ಹೇಳ್ತಾರೆ ಅದು ಕೂಡ ಒಂದ್ಸರಿ ಬ್ರೇಕ್ ಡೌನ್ ಆಗುತ್ತೆ ಅದರಿಂದನು ಸ್ಪಾಟಿಂಗ್ ಕಾಣಿಸ್ಕೋಬಹುದು ಸೊ ಇದು ಇವೆಲ್ಲದರಲ್ಲಿ ಚಾನ್ಸಸ್ ಆಫ್ ಕ್ಯಾನ್ಸರ್ ತುಂಬಾ ಕಡಿಮೆ ಸೊ ಅದಕ್ಕೆ ಸಿನೈಲ್ ಎಂಡೋಮೆಟ್ರೈಟಿಸು ಸಿನೈಲ್ ವೆಜೈನೈಟಿಸ್ ಅಂತೆಲ್ಲ ಹೇಳ್ತೀವಿ ಸೊ ಅದನ್ನ ಅದ್ರಿಂದ ನಾನು ಅದೇ ಅದೇ ಹೇಳಿದಂಗೆ ಏಯ್ಟಿ ಪರ್ಸೆಂಟ್ ವರೆಗೆ ಕೆಲವ್ ಸರಿ ಅಥವಾ ಕ್ಯಾನ್ಸರ್ ಅಲ್ದ ಕಾರಣಗಳೇ ಜಾಸ್ತಿ ಗರ್ಭಕೋಶ ಜಾರ ಇರ್ತದೆ ಅವರಿಗೂ ಕೂಡ ಈ ಸಮಸ್ಯೆ ಬರುವ ಚಾನ್ಸಸ್ ಇರ್ತದ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಅವರಿಗಿ ಕ್ಯಾನ್ಸರ್ ಕ್ಯಾನ್ಸರ್ ಬರ ಯಾಕೆಂದ್ರೆ ಗರ್ಭಕೋಶ ಜಾರುದು ಕೂಡ ಪೋಸ್ಟ್ ಮೆನೋಪಾಸಲ್ ನಂತರ ಜಾಸ್ತಿ ಅದು ಇಷ್ಟು ಜನ ಸಪೋರ್ಟ್ ಇರುವುದಿಲ್ಲ ಯಂಗ್ ಪೇಷಂಟ್ ಅಲ್ಲೂ ನೋಡಿದೀವಿ ತುಂಬಾ ಪ್ರೆಗ್ನೆನ್ಸಿ ಆದವರಲ್ಲಿ ಅಥವಾ ದೊಡ್ಡ ಮಗು ಹೆರಿಗೆ ಆದವರಲ್ಲಿ ಅಥವಾ ಮುಟ್ಟು ಹೆರಿಗೆ ಮನೆಯಲ್ಲಿ ಚೆನ್ನಾಗಿ ರೆಸ್ಟ್ ತೊಗೊಳ್ದೆಲ್ಲ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ ಅದೆಲ್ಲ ಮುಂಚಿನ ಕಾಲದಲ್ಲಿ ಇರ್ತಿರ್ಲಿಲ್ಲ ಅಂತವ್ರು ಏನ್ ಮಾಡ್ತಾರೆ ಅಂತವರಿಗೆ ಈ ಮೆನೋಪಾಸ್ ನಂತರ ಗರ್ಭಕೋಶ ಜಾರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಕೂಡ್ಲೆ ಬಂದು ಚೆಕ್ ಮಾಡ್ಕೊಂಡ್ರೆ ತೊಂದರೆ ಇಲ್ಲ ಕೆಲವರು ನಾವು ವರ್ಷಗಟ್ಲೆ ಹಾಗೆ ಬಿಟ್ಕೊಂಡಿರೋರು ಇರ್ತಾರೆ ಇತ್ತೀಚೆಗೆ ನಾನು ಟ್ವೆಂಟಿ ಇಯರ್ಸ್ ಇಂದ ಪ್ರೊಲ್ಯಾಪ್ಸ್ ಆಗಿರೋ ಪೇಶೆಂಟ್ ಒಬ್ರು ಬಂದಿದ್ರು ಅದೇನಾಗುತ್ತೆ ಗರ್ಭಾಶಯ ಕೆಳಗಡೆ ಜಾರಿ 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 ಏನಾಗುತ್ತೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಗರ್ಭಾಶಯ ಮತ್ತೆ ಗರ್ಭಕಂಠ ಎರಡು ಡ್ರೈ ಆಗ್ತಾ ಹೋಗುತ್ತೆ ಅದಕ್ಕೆ ರಕ್ತ ಸಂಚಾರ ಇಲ್ಲದಿದ್ದಾಗ ಗಾಯ ಆಗೋಕೆ ಶುರು ಆಗುತ್ತೆ ಈ ಗಾಯನೇ ಕೊರ್ದು ಕೊರ್ದು ಆಗಿರುವ ಗಾಯ ಗರ್ಭದ್ವಾರದಲ್ಲಿ ಆಗುವ ಗಾಯನೇ ಕ್ಯಾನ್ಸರ್ಗೆ ಒಂದು ಲೀಡ್ ಮಾಡುತ್ತೆ ಸೊ ಗರ್ಭಾಶಯ ಜಾರಿರೋದ್ರಿಂದ ಕ್ಯಾನ್ಸರ್ ಆಗುದಿಲ್ಲ ಆ ಜಾರಿರುವ ಹಂತದಲ್ಲಿ ನೆಗ್ಲೆಕ್ಟ್ ಮಾಡ್ಕೊಂಡು ಗಾಯಗಳನ್ನ ಟ್ರೀಟ್ ಮಾಡ್ಕೊಳ್ದೆ ಗರ್ಭಾಶಯ ತೆಗ್ಸ್ಕೊಳ್ಳೋ ಆಪರೇಷನ್ ಮಾಡಿಲ್ಲ ಅಂದ್ರೆ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಆ ಜಾಗದಲ್ಲಿ ಬ್ಲೀಡಿಂಗ್ ಆಗ್ಬಹುದು ಅಥವಾ ಬ್ಲೀಡಿಂಗ್ ನಂತರ ಗರ್ಭಕಂಠದ ಕ್ಯಾನ್ಸರ್ ಕೂಡ ಆಗ್ಬಹುದು ಇನ್ನು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ನಾವ್ ಕೇಳಿದ್ವಿ ಸೊ ಹಾಗಂತ ಹೇಳಿದ್ರೆ ನಾವೀಗ ಪೋಸ್ಟ್ ಮೆನೋ ಬ್ಲೀಡಿಂಗ್ ಕಾರಣ ಹುಡುಕುವಾಗ ನಾನು ಎಲ್ಲ ಟೈಮ್ ಸ್ಟ್ರೆಸ್ ಮಾಡಿದೆ ಅವ್ರು ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಳ್ತಾ ಕೇಳ್ತೀವಿ ಅಂತ ಹೇಳಿದ್ವಿ ಈಗ ಮೆನೋಪೋಝಲ್ ಸಿಮ್ಟಮ್ಸ್ ಬಗ್ಗೆ ಒಂದು ಲಿಸ್ಟ್ ಹೇಳಿದ್ನಲ್ಲ ಆ ಸಿಂಪ್ಟಮ್ಸ್ ಜಾಸ್ತಿ ಇರುವ ಸ್ತ್ರೀಯರಲ್ಲಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಗೆ ರೋಲ್ ಉಂಟು ಆದ್ರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಏನಂದ್ರೆ ಗರ್ಭಾಶಯ ಇರೋರಲ್ಲಿ ಈಸ್ಟ್ರೋಜನ್ ಮಾತ್ರ ಕೊಟ್ಟಾಗ ಈಸ್ಟ್ರೋಜನ್ ಅನ್ನೋದು ಬಾಡಿಯಲ್ಲಿ ಕಡಿಮೆ ಆಗಿರೋ ಹಾರ್ಮೋನ್ ಹಾರ್ಮೋನನ್ನೇ ರೀಪ್ಲೇಸ್ ಮಾಡಿ ಕೊಡ್ತಾ ಇರೋದು ಅದಕ್ಕೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ಈ ಈಸ್ಟ್ರೋಜನ್ ಹಾರ್ಮೋನ್ ಮಾತ್ರ ಕೊಟ್ಟಾಗ ಏನಾಗುತ್ತೆ ಗರ್ಭಾಶಯದ ಒಳಪರದೆಯಲ್ಲಿ ಇಷ್ಟು ಜನ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಒಳಪರದೆ ದಪ್ಪ ಮಾಡ್ತಾ ಹೋಗುತ್ತೆ ಆದ್ರಿಂದ ಕ್ಯಾನ್ಸರ್ ಲಕ್ಷಣಗಳು ಜಾಸ್ತಿ ಇರಬಹುದು ಅಂತ ಹೇಳ್ತೀವಿ ಗರ್ಭಾಶಯ ತೆಗೆದವರಲ್ಲಿ ಮೆನೋಪಾಸ್ ಸಿಂಪ್ಟಮ್ಸ್ ಇದ್ರೆ ನಾವು ಇದೇ ಇಷ್ಟು ಜನನ ಒಂದೇ ಟ್ರೀಟ್ಮೆಂಟ್ ಕೊಡ್ಬೋದು ಯಾಕಂದ್ರೆ ಅಲ್ಲಿ ಗರ್ಭಾಶಯ ಇರುವುದಿಲ್ಲ ಸೊ ಗರ್ಭಾಶಯದ ಮೇಲೆ ಏನು ಎಫೆಕ್ಟ್ ಮಾಡಲ್ಲ ಅದೇ ಗರ್ಭಾಶಯ ಇರೋರಿಗೆ ನಾವು ಕೊಡುವಾಗ ಇಷ್ಟು ಜನ ಒಂದೇ ಕೊಟ್ರೆ ಒಳಪರ್ದೆ ರಿಸ್ಕ್ ಜಾಸ್ತಿ ಇದೆ ಆಗುತ್ತೆ ಅಂತಲ್ಲ ಸೊ ಅದಕ್ಕೆ ಬೇರೆ ಮಾತ್ರ ಜೊತೆಗೆ ಕೊಡ್ತೀವಿ ನಾವು ಬೇರೆ ಟ್ರೀಟ್ಮೆಂಟ್ ತರ ಕೊಡ್ತೀವಿ ಆದ್ರೆ ಹಾರ್ಮೋನ್ ಈಗ ರಿಸ್ಕ್ ಇದೆ ಅಂದ್ಬಿಟ್ಟು ಕೊಡಬಾರ್ದು ಅಂತ ಏನಿಲ್ಲ ದರ್ ಈಸ್ ಅ ರಿಸ್ಟ್ರಿಕ್ಷನ್ ಕಡಿಮೆ ಡೋಸ್ ಅಲ್ಲಿ ಕಡಿಮೆ ಟೈಮ್ ಅಲ್ಲಿ ಅಗತ್ಯ ಇರುವ ಪೇಶಂಟ್ ಗೆ ಕೊಡ್ಬೋದು ಮತ್ತೆ ಬೇರೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಗಳು ಕೂಡ ಇದಾವೆ ಹಾರ್ಮೋನೆ ಬೇಕು ಅಂತ ಇಲ್ಲ ಈಗ ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ಕೊಡ್ತೀವಿ ಆಮೇಲೆ ವೆರೈಟಿ ಮೆಡಿಸಿನ್ಸ್ ಇದಾವೆ ಬಿಸ್ಫಾಸ್ಪೊನೇಟ್ಸ್ ಅಂತ ಹೇಳ್ತಾರೆ ಮತ್ತೆ ಮೂಡ್ ಸ್ವಿಂಗ್ಸ್ ಗೆಲ್ಲ ಪ್ಲಾಂಟ್ ಪ್ರೊಡಕ್ಟ್ ಗಳು ಕೆಲವ್ ಇರ್ತಾವೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳ್ಕೊಡ್ತೀವಿ ಬಿಹೇವಿಯಲ್ ಚೇಂಜಸ್ ಗಳು ಹೇಳ್ಕೊಡ್ತೀವಿ ಸೈಕಲಾಜಿಕಲ್ ಸಪೋರ್ಟ್ ಹೇಳ್ಕೊಡ್ತೀವಿ ಕೆಲವೊಂದು ವೆಜೈನಲ್ ಕ್ರೀಮ್ ಸಿಗ್ತಾವೆ ಈ ಡ್ರೈನೆಸ್ ಎಲ್ಲ ಕಡಿಮೆ ಮಾಡ್ಲಿಕ್ಕೆ ಸೊ ಅದೆಲ್ಲ ಇದೆ ಅದಲ್ದೇನೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡಬೇಕಾದ್ರೆ ಜಾಗೃತೆಯಾಗಿ ಕೊಡ್ತೀವಿ ಓಕೆ ಡಾಕ್ಟರ್ ಇನ್ನು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕ್ಯಾನ್ಸರ್ ರಿಸ್ಕ್ ಇರೋದ ಅದ್ರು ಅದಕ್ಕೆ ಪರಿಹಾರ ಏನಾದ್ರೂ ಅದಕ್ಕೆ ಹೇಳಿದ್ ನಾನು ಅಗತ್ಯ ಇರೋ patient ಅಲ್ಲಿ ಕೊಡಲೇಬೇಕಾದ ಪರಿಸ್ಥಿತಿ ಬಂದಾಗ ಈಸ್ಟ್ರೋಜನ್ ಹಾರ್ಮೋನ್ ನ ಸೈಡ್ ಎಫೆಕ್ಟ್ ಅನ್ನು ಟ್ಯಾಕಲ್ ಮಾಡ್ಲಿಕ್ಕೆ ಪ್ರೊಜೆಸ್ಟೋನ್ ಹಾರ್ಮೋನ್ ಅಂತ ಇರುತ್ತೆ ನಮ್ಮ ಮೆನ್ಸಸ್ ಆಗುವಾಗ ಗರ್ಭಾಶಯದಲ್ಲಿ ಎರಡು ಹಾರ್ಮೋನ್ ಆಕ್ಟ್ ಆಗ್ತಾ ಇರ್ತವೆ ಮೊದಲನೇ ಹಂತಲಿ ಈಸ್ಟ್ರೋಜನ್ ವರ್ಕ್ ಮಾಡುತ್ತೆ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಅಲ್ಲಿ ಪ್ರೊಜೆಸ್ಟೋನ್ ಕೆಲಸ ಮಾಡುತ್ತೆ ಈ ಪ್ರೊಜೆಸ್ಟೋನ್ ಅನ್ನೋದು ಈಸ್ಟ್ರೋಜನ್ ಸೈಡ್ ಟ್ಯಾಕಲ್ ಮಾಡುತ್ತೆ ಸೊ ಈಗ ಹಾರ್ಮೋನ್ ಕೊಡ್ಬೇಕಾಗಿ ಬಂದ್ರೆ ಹಾಗೆ ಕೊಡ್ತೀವಿ ಇಷ್ಟು ಜನ್ ಜೊತೆಗೆ ಕೊಡ್ತೀವಿ ಇಷ್ಟು ಜನ್ ಅಥವಾ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲೂ ಕೊಡಬಹುದು ಪ್ರೊಜೆಸ್ಟ್ರಾನ್ ಅನ್ನ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲದೆ ಇದ್ರೆ ಗರ್ಭಾಶಯದ ಒಳಗಡೆ ಒಂದು ಮಿರಿನ ಅಂತ ಹಾರ್ಮೋನ್ ಕಡ್ಡಿ ತರ ಇರುತ್ತೆ ಅದನ್ನು ಹಾಕಿ ಕೊಡಬಹುದು ಇದ್ರಿಂದ ಇಷ್ಟು ಎಫೆಕ್ಟ್ ಗರ್ಭಾಶಯದ ಒಳಗಡೆ ಮಾಡಲ್ಲ ಅದು ಬೇರೆ ಮೆನೋಪ ಸಿಂಪ್ಟಮ್ ಕ್ಲಿಯರ್ ಮಾಡಕ್ ಮಾತ್ರ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ಮತ್ತೆ ಟ್ರೀಟ್ಮೆಂಟ್ ಬೇಕು ಅಂತಿದ್ರೆ ಎಚ್ ಆರ್ ಟಿ ಟ್ರೀಟ್ಮೆಂಟ್ ಅನ್ನ ಮೇನ್ ಆಗಿ ಕೊಡ್ಲಿಕ್ಕೆ ಹೋಗುದಿಲ್ಲ ಅದಕ್ಕೆ ರೆಕಮೆಂಡೇಶನ್ ಪ್ರಕಾರ ಸಣ್ಣ ಪ್ರಮಾಣದ ಡೋಸ್ ಅಲ್ಲಿ ಸಣ್ಣ ಪೀರಿಯಡ್ ಅಲ್ಲಿ ಶಾರ್ಟ್ ಪೀರಿಯಡ್ ವರೆಗೆ ಮಾತ್ರ ಕೊಡ್ತೀವಿ ಮತ್ತೆ ಕೆಲವೊಂದು ನೀವು ಚರ್ಮದಲ್ಲಿ ಹಚ್ಚಕೊಳ್ಳುವಂತ ಟ್ರೀಟ್ಮೆಂಟ್ ಬರುತ್ತೆ ಕ್ರೀಮ್ ತರ ಬರುತ್ತೆ ಸೈಡ್ ಕಡಿಮೆ ಇಂಜೆಕ್ಷನ್ ಫಾರ್ಮ್ ಟ್ಯಾಬ್ಲೆಟ್ ಫಾರ್ಮ್ ಎಲ್ಲ ರೂಪದಲ್ಲಿ ಕೂಡ ಕೊಡ್ಲಿಕ್ಕೆ ಡಾಕ್ಟರ್ ಈಗ ಮುಟ್ಟು ನಿಂತ ನಂತರವೂ ಕೂಡ ಕೆಲವರಿಗೆ ಬ್ಲೀಡಿಂಗ್ ಆಗ್ತದೆ ಎಷ್ಟು ಟೈಮ್ ನಂತರ ಅಂದ್ರೆ ಡಾಕ್ಟರ್ ಹತ್ರ ಬರ್ಬೇಕಾಗ್ತದೆ ಕೆಲವರು ಅಂತ ಹೇಳಿದ್ರೆ ನೋಡೋಣ ಅಂದ್ ಸರಿ ಆಗ್ತದೆ ಮನೆಯಲ್ಲೇ ಇರ್ತಾರೆ ಡಾಕ್ಟರ್ ಅಂದ್ರೆ ಮತ್ತೆ ಮುಂದೆ ಅವರಿಗೆ ಪ್ರಾಬ್ಲಮ್ ಆಗ್ತದೆ ಇಂತ ಪ್ರಾಬ್ಲಮ್ ಕಾಣಿಸ್ಕೊಂಡ್ ಎಷ್ಟು ಸಮಯದ ಭೇಟಿ ನಿಂತ ನಂತರ ಕಾಣಿಸ್ಕೊಳ್ಳುವ ಬ್ಲೀಡಿಂಗ್ ಈಗ ಹೇಳ್ದಂಗೆ ಅದು ಯಾವ ಪ್ರಮಾಣದ ಇರ್ಲಿ ಸ್ಪಾಟಿಂಗ್ ಇರ್ಲಿ ಇಟ್ ಇಸ್ ಬೆಟರ್ ದೇ ಕಮ್ ಅಂಡ್ ಚೆಕ್ ಅಲ್ಲಿ ಗೈನಕಾಲಜಿಸ್ಟ್ ಚೆಕ್ ಮಾಡಿ ಅವರಿಗೆ ರಿಎಶೋರ್ ಮಾಡೋ ತನಕ ಅವರು ಬೆಟರ್ ಯಾವುದೇ ಪ್ರಮಾಣದ ಬ್ಲೀಡಿಂಗ್ ಆದ್ರೂ ಇಮಿಡಿಯೇಟ್ ಆಗಿ ಬಂದು ತೋರಿಸಿಕೊಳ್ಳೋದು ಒಳ್ಳೇದು ಬ್ಲೀಡಿಂಗ್ ಜಾಸ್ತಿ ಆಗಲಿ ಅಂತ ಕಾಯೋದಾಗ್ಲಿ ಟೆಂಪ್ರರಿ ಮೆಡಿಸಿನ್ ಟ್ರೈ ಮಾಡೋದಾಗ್ಲಿ ಮಾಡಕ್ ಹೋಗ್ಬಾರ್ದು ಯಾಕೆಂದ್ರೆ ಇದು ಪದೇ ಪದೇ ಬಂದಾಗ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆ ಅಂದ್ರೆ ಇದು ಒಂದು ಸ್ಪಾಟಿಂಗ್ ಇಂದ ಭಯ ಬಿಟ್ಕೊಂಡು ಮನೆಯಲ್ಲೇ ಇದ್ರೆ ಚೆಕ್ಅಪ್ ಆಗಿಲ್ಲ ಅಂದ್ರೆ ನಮ್ಗೆ ಕಾರಣ ಗೊತ್ತಾಗಲ್ಲ ಬಂದು ತೋರ್ಸ್ಕೊಂಡ್ರೆ ಎಂಬತ್ತು ಪ್ರತಿಶತ ಜನರಲ್ಲಿ ಆ ಒಂದು ಎಪಿಸೋಡ್ ನಂತರ ಮತ್ತೆ ಬಾರ್ದೇ ಇರಬಹುದು ನಾವು ಅದನ್ನೆಲ್ಲ ಟೆಸ್ಟ್ ಮಾಡಿ ಅವ್ರಿಗೆ ರೀಎಶ್ಯೂರ್ ಮಾಡ್ತೀವಿ ಇದೇನಿಲ್ಲಮ್ಮ ತೊಂದ್ರೆ ಇಲ್ಲ ಗಾಯ ಸಣ್ಣ ಗುಳ್ಳೆ ತರ ಇತ್ತು ಅದನ್ನ ತೆಗ್ದಿದ್ದೀವಿ ಅಥವಾ ಗರ್ಭದ್ವಾರ ಎಲ್ಲ ಚೆಕ್ ಮಾಡಿದೀವಿ ಹೆದ್ರು ಏನಿಲ್ಲ ಅಂತ ನಾವು ರೀಎಶ್ಯೂರ್ ಮಾಡ್ಲಿ ಮಾಡಿದ್ರೆ ಮಾತ್ರ ಅದಕ್ಕೆ ಸಮಾಧಾನ ಆದ್ರೆ ಅದನ್ನ ಬಿಟ್ಕೊಂಡವ್ರು ಪದೇ ಪದೇ ನೋಡ್ತಾ ಇದ್ರೆ ಕೆಲವೊಮ್ಮೆ ಈ ಐದ್ ಐದರಿಂದ ಹತ್ತು ಪರ್ಸೆಂಟ್ ಕ್ಯಾನ್ಸರ್ ಲಕ್ಷಣ ಇರಬಹುದು ಅಂತ ಹೇಳಿದ್ನಲ್ಲ ಇನ್ನು ಕೆಲವರಲ್ಲಿ ಈ ತರ ಬ್ಲೀಡಿಂಗ್ ನೋಡಿ ಎಲ್ಲ ಚೆಕ್ಅಪ್ ಆದ್ಮೇಲೆ ಕೂಡ ಮತ್ತೆ ಮತ್ತೆ ಬ್ಲೀಡಿಂಗ್ ಬಂದಿದ್ದು ಕೆಲವೊಮ್ಮೆ ಕ್ಯಾನ್ಸರ್ ಸಣ್ಣ ಪುಟ್ಟ ಗುಳ್ಳೆ ಅಂಡಾಶದಲ್ಲಿ ಇದಿದ್ದು ಕಾಣಿಸುದಿಲ್ಲ ಇಷ್ಟೆಲ್ಲ ಚೆಕ್ಅಪ್ ಮಾಡಿದ್ಮೇಲೂ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದ್ರಿಂದ ಯಾವುದೇ ಲಕ್ಷಣಗಳಿದ್ರೆ ಅದು ಸ್ಪಾಟಿಂಗ್ ಆಗ್ಲಿ ಒಂದ್ ಎಪಿಸೋಡ್ ಆಗ್ಲಿ ಎರಡು ಎಪಿಸೋಡ್ ಆಗ್ಲಿ ನೆಗ್ಲೆಕ್ಟ್ ಮಾಡ್ಕೊಳ್ಳದೆ ಒಂದು ಚೆಕ್ಅಪ್ ಅಟ್ಲೀಸ್ಟ್ ಬಂದು ಮಾಡ್ಕೊಳ್ಳೋದು ಒಳ್ಳೇದು ಓಕೆ ಡಾಕ್ಟರ್ ಸಪೋಸ್ ಈಗ ಬರುವುದು ಅವರು ತುಂಬಾ ಲೇಟ್ ಆಗ್ತದೆ ಸೊ ಅವಾಗ ಮುಂದೆ ಏನ್ ಪ್ರಾಬ್ಲಮ್ ಆಗ್ತದೆ ಸಪೋಸ್ ಏನಾದರೂ ಪ್ರಾಬ್ಲಮ್ ಆದ್ರೆ ಗುಣಪಡಿಸ್ಲಿಕ್ಕೆ ಆಗ್ತದೆ ಅವರಿಗೆ ಹೇಗೆ ಇಲ್ಲ ಏನಂದ್ರೆ ನಾವು ಪರೀಕ್ಷೆ ಇದೇ ತರ ನಾನೀಗ ಹೇಳಿದ್ನಲ್ಲ ಹಿಸ್ಟ್ರಿ ಎಲ್ಲಿ ಮಾಡ್ತೀವಿ ಅವ್ರ ಎಕ್ಸಾಮಿನೇಷನ್ ಮಾಡ್ತೀವಿ ಬಯೋಪ್ಸಿ ಬೇಕಂತ ನೋಡ್ತೀವಿ ಸ್ಕ್ಯಾನಿಂಗ್ ಮಾಡ್ತೀವಿ ಇದೆಲ್ಲದ್ ಮಾಡಿ ಬಯೋಪ್ಸಿ ರಿಪೋರ್ಟ್ ಎಲ್ಲ ನೋಡ್ತೀವಿ ಅದೇ ಸ್ಟೆಪ್ ಅಲ್ಲಿ ಟೆಸ್ಟ್ ಮಾಡ್ತಾ ಹೋಗ್ತಿವಿ ಆದ್ರೆ ಆ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗೋದು ನಮ್ಗೆ ಆ ರಿಪೋರ್ಟ್ ಅಲ್ಲಿ ಎಲ್ಲಾದ್ರೂ ಕ್ಯಾನ್ಸರ್ ಅಂತ ಬಂತು ಗರ್ಭ ಗರ್ಭಾಶಯ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಗರ್ಭಾಶಯ ಒಳಪರದ ಕ್ಯಾನ್ಸರ್ ಬಂದ್ರೆ ನೆಕ್ಸ್ಟ್ ನಮ್ಗೆ ಯಾವ ಹಂತದಲ್ಲಿದೆ ಅಂತ ಬೇಕು ಈ ಗರ್ಭಕಂಠದ ಕ್ಯಾನ್ಸರ್ ಬ್ಲೀಡಿಂಗ್ ಸಮಸ್ಯೆ ಆಗಿ ಬರೋದು ಲೇಟ್ ಸ್ಟೇಜ್ ಅಲ್ಲಿ ಅವರು ಮೊದಲೇ ಮೊದಲಾಗಿ ಬರೋದು ಕೆಟ್ಟ ರಕ್ತ ಸ್ಮೆಲ್ ಬರುವ ಡಿಸ್ಚಾರ್ಜ್ ಹೋಗ್ತಾ ಇರತ್ತೆ ಬ್ಲೀಡಿಂಗ್ ಸಮಸ್ಯೆ ಫಸ್ಟ್ ಆಗಿ ಕಾಣ್ಕೊಳ್ಳಲ್ಲ ಅವ್ರಿಗೆ ಅದು ಗಾಯ ಆಗಿ ಬ್ಲೀಡಿಂಗ್ ಆಗುವ ಸ್ಟೇಜ್ ಅಲ್ಲಿ ಅವರು ಬರೋದು ಯಾವಾಗ ಅಂದ್ರೆ ಆಗ ಲೇಟ್ ಸ್ಟೇಜ್ಗೆ ಹೋಗಿರ್ತಾರೆ ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರ್ಗೆ ಹೋದ್ರೆ ನಮ್ಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ರೇಡಿಯೇಷನ್ ಥೆರಪಿ ಮಾಡ್ಬೇಕಾಗತ್ತೆ ಕಿಮೊಥೆರಪಿ ಮಾಡ್ಬೇಕಾಗತ್ತೆ ಅವರ ಲೈಫ್ ಸ್ಪಾನ್ ಕಡಿಮೆ ಆಗ್ತಾ ಹೋಗುತ್ತೆ ಗರ್ಭಾಶಯದ ಒಳಪರದೆ ಒಂದು ಅಡ್ವಾಂಟೇಜ್ ಅಂದ್ರೆ ಈ ತರ ಸಣ್ಣ ಪುಟ್ಟ ಬ್ಲೀಡಿಂಗ್ ನಲ್ಲಿ ಅವರು ಕೂಡಲೇ ಬಂದು ತೋರ್ಸ್ಕೊಂಡ್ರೆ ಒಳಪರದೆ ಬಯಾಪ್ಸಿ ಅಂತ ಹೇಳಿದ್ನಲ್ಲ ಇಂಡಮಿಟಲ್ ಬಯಾಪ್ಸಿ ಆ ರಿಪೋರ್ಟ್ ಮಾಡ್ಕೊಂಡು ನಮ್ಗೆ ನೋಡಿದಾಗ ನಾರ್ಮಲ್ ಮಂತ್ ನೆಕ್ಸ್ಟ್ ಚೆಕ್ಅಪ್ ಹೇಳ್ತೀವಿ ಅದು ಒಳಪರ್ದ ದಪ್ಪ ಇದೆ ಅಂತ ಹೇಳಿದ್ರೆ ನಾವು ಈ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಗಾಯನೇ ಆಗಿದೆ ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಗರ್ಭಾಶಯ ತೆಗೆಯುವ ಆಪರೇಷನ್ ಮಾಡಿನೂ ಸರಿ ಮಾಡ್ಲಿಕ್ಕೆ ಆಗುತ್ತೆ ಪ್ರೊವೈಡೆಡ್ ದೇ ಶುಡ್ ಕಮ್ ಅರ್ಲಿ ಅಡ್ವಾನ್ಸ್ ನಂತರ ಹೋದಾಗ ನಾರ್ಮಲ್ ಕಾರಣಗಳಾದ್ರೆ ಅಷ್ಟು ಅಷ್ಟು ಬಾರಿ ಬ್ಲೀಡಿಂಗ್ ಆಗಲ್ಲ ಈಗ ಸಣ್ಣ ಪುಟ್ಟದ ಬ್ಲೀಡಿಂಗ್ ಹೇಳಿದಂಗೆ ಒಂದು ಅಥವಾ ಎರಡು ಎಪಿಸೋಡ್ ಅಲ್ಲಿ ನಿಂತು ಕ್ಯಾನ್ಸರ್ ಲಕ್ಷಣ ಅಲ್ಲ ಅಂತಾನೆ ಲೆಕ್ಕ ಪದೇ ಪದೇ ಬರ್ತಾ ಇದೆ ಅಂದ್ರೆ ಏನೋ ಇದೆ ಅದರಲ್ಲೂ ತೋರ್ಸ್ಕೊಂಡಾಗ ಒಂದು ಏಯ್ಟಿ ಪರ್ಸೆಂಟ್ ನಾರ್ಮಲ್ ಬರ್ಬೋದು ಇಪ್ಪತ್ತು ಪರ್ಸೆಂಟ್ ಕ್ಯಾನ್ಸರ್ ಲಕ್ಷಣ ಇದ್ದಿದ್ದಿದ್ರೆ ಅಲ್ಲಿ ಆ ಸ್ಟೇಜ್ ಅಲ್ಲಾದ್ರೂ ಗುಣ ಮಾಡಿಸ್ಕೋಬೇಕು ಡಾಕ್ಟರ್ ಹಾಗೆ ನೀವು ಕೂಡ ಒಬ್ರು ಸ್ತ್ರೀರೋಗ ರೋಗ ಆಗಿದ್ರಿ ಸೊ ನಾ ಈ ಪ್ರಶ್ನೆಯನ್ನ ನಿಮ್ಗೆ ಕೇಳಬೇಕು ತುಂಬಾ ಜನರು ಈಗ ಗೆ ಬರ್ಲಿಕ್ಕೆ ಭಯ ಪಟ್ಕೊಳ್ತಾರೆ ಹೆಚ್ಚಿನ ಮಹಿಳೆಯರು ಸೊ ನೀವು ನೋಡಿರೋ ಪ್ರಕಾರ ಯಾವ ಯಾವ ಕಾರಣಗಳಿಂದ ಅವ್ರು ಹಾಸ್ಪಿಟ್ಲಿಗೆ ಬರ್ ಬರ್ಲಿಕ್ಕೆ ಹಂಚ್ಕೊಳ್ತಾರೆ ಎಸ್ ಒಂದು ನಾನು ಈಗ ತಾನೇ ಹೇಳಿದಂಗೆ ಯುಟ್ರೂನ್ ಪ್ರೊಲ್ಯಾಪ್ಸ್ ಹೇಳಿದ್ನಲ್ಲ ಗರ್ಭಾಶಯ ಜಾರಿದಾಗ ಹೆಂಗಸರು ಮುಟ್ಟಿನ ನಂತರ ಗರ್ಭಾಶಯ ಜಾರಿದ್ಮೇಲೆ ಮನೇಲಿ ಹೋಗ್ಲಿಕ್ಕೆ ಯಾರು ಇರಲ್ಲ ಅಥವಾ ಹೋದ್ರೆ ಅಡ್ಮಿಷನ್ ಮಾಡ್ಬಿಡ್ತಾರೆ ಹಾಗೆ ಅಂದ್ಬಿಟ್ಟು ಎಲ್ಲಿ ತನಕ ಅವ್ರಿಗೆ ತೊಂದರೆ ಆಗುದಿಲ್ಲ ಅಲ್ಲಿ ತನಕ ಬರಕ್ ಕೇಳಲ್ಲ ಯಾಕಂದ್ರೆ ಗರ್ಭಕೋಶ ಜಾರಿದ ಸಮಸ್ಯೆ ಸಾಧಾರಣವಾಗಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವ್ರಿಗೆ ಏನು ತೊಂದ್ರೆ ಆಗಲ್ಲ ಬಟ್ ಕೆಲವು ಲೇಟ್ ಸ್ಟೇಜ್ಗೆ ಬರುವಾಗ ತುಂಬಾ ವರ್ಷದ ನಂತರ ಹಾಗೆ ಬಿಟ್ಟು ಬಿಟ್ಟು ಜಾರದ ಮೇಲೆ ಅವ್ರಿಗೆ ಮೂತ್ರಕೋಶದಲ್ಲಿ ಪ್ರಾಬ್ಲಮ್ ಆಗೋಕೆ ಶುರು ಆಗುತ್ತೆ ಮೂತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಬಂದಾಗ ಅದನ್ನ ಸರಿ ಮಾಡ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಒಂದದು ಇನ್ನೊಂದು ಮುಟ್ಟಿನ ನಂತರ ಹೆಂಗಸರಲ್ಲಿ ಒಂದು ಇದಂದ್ರೆ ಮುಟ್ಟು ನಿಂತ ನಂತರ ಮುಟ್ಟೆ ಹೇಗೂ ಬರುದಿಲ್ಲ ಅಲ್ಲ ಏನು ಸಮಸ್ಯೆ ಇರೋದಿಲ್ಲ ಅನ್ಕೊಂಡ್ಬಿಟ್ಟು ಒಂದು ಎರಡು ಸರಿ ಬ್ಲೀಡಿಂಗ್ ಆದಾಗ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಯಾರ ಹತ್ರ ಹೇಳಿರಲ್ಲ ಮೋಸ್ಟ್ ಆಫ್ ದ ಟೈಮ್ ನಾವ್ ಹೆಚ್ಚಿನ ಸರಿ ನೋಡಿರ್ತೀವಿ ಅವ್ರ ಮಕ್ಕಳು ಕರ್ಕೊಂಡ್ ಬಂದಿರ್ತಾರಲ್ಲ ಆಮೇಲೆ ಮಕ್ಕಳು ತಾಯಿಗೆ ಬೈಯಕ್ ಶುರು ಮಾಡ್ತಾರೆ ನೀನ್ ಇಲ್ಲ ನನ್ಗೆ ಕರೆಕ್ಟ್ ಈ ತರ ಇರುತ್ತೆ ಯಾಕಂದ್ರೆ ಹೆಂಗಸರಿಗೆ ಈ ತರ ಸಮಸ್ಯೆ ಮುಜುಗರ ತರುವಂತದ್ದು ಈಗಿನ ಎಜುಕೇಟೆಡ್ ಪೇಶೆಂಟ್ ಅಲ್ಲಿ ಖಂಡಿತ ಬರ್ತಾರೆ ನಾವೀಗ ಅವೇರ್ನೆಸ್ ಗರ್ಭಾಶಯ ಗರ್ಭಕಂಠದ ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ಎಲ್ಲ ಹೇಳ್ತಾ ಇದ್ವಿ ಸ್ಮಿಯರ್ ಅಂತ ಅಥವಾ ಹ್ಯೂಮನ್ ಪ್ಯಾಪಿಲೊಮ ವೈರಸ್ ಒಂದು ಸ್ಮಿಯರ್ ಎಚ್ ಪಿ ವಿ ಟೆಸ್ಟಿಂಗ್ ಅಂತೆಲ್ಲ ಈಗ ಎಲ್ಲಾ ಕಡೆ ಪಬ್ಲಿಸಿಟಿ ಆಗ್ತಾ ಉಂಟು ಅವೇರ್ನೆಸ್ ಮುಗಿಸ್ತಾ ಇದೀವಿ ಅದಕ್ಕೋಸ್ಕರ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ಮುಟ್ಟು ನಿಂತ ನಂತರನು ಹೆಂಗಸರಿಗೆ ಬನ್ನಿ ಅಂತ ಹೇಳೋದು ಯಾಕೆಂದ್ರೆ ಒಂದ್ ವೇಳೆ ಅವ್ರಿಗೆ ಹೇಳ್ಕೊಳ್ಲಿಕ್ ಆಗದೆ ಇದ್ರೆ ಚೆಕ್ಅಪ್ ಬಂದಾಗ ನಾವು ಅದನ್ನ ಎಲಿಸಿಟ್ ಮಾಡ್ತೀವಿ ಹಿಸ್ಟ್ರಿ ಮೂಲಕ ಚೆಕ್ ಮಾಡ್ತೀವಿ ಎಲ್ಲ ಸರಿ ಇದೆಯಾ ಅಂತ ರಿಅಶ್ಯೂರ್ ಮಾಡಿ ಕಳ್ಸ್ಲಿಕ್ಕಾಗತ್ತೆ ಹೆಚ್ಚಿನವರು ಮುಟ್ಟು ನಿಲ್ಲೋ ತನಕ ಬರ್ತಾರೆ ಬಟ್ ಮುಟ್ಟು ನಿಂತ ನಂತರ ಮತ್ತೆ ಸಮಸ್ಯೆ ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ ಬಟ್ ಸಮಸ್ಯೆ ಇದ್ದಾಗ ಬನ್ನಿ ಅಂತ ಹೇಳೋದು ನಾವು ಅದಕ್ಕೇನೆ ಯಾಕೆಂದ್ರೆ ಯಾವ ಸಮಸ್ಯೆನೂ ನಾವು ಕುಲಂಕುಷವಾಗಿ ನೋಡ್ದೇನೆ ನಾರ್ಮಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇರೋರಿಗೆ ನಾನು ಹೇಳಿದಂಗೆ ಮೂಡ್ ಸ್ವಿಂಗ್ಸ್ ಆಗಿರೋರು ದೇಹ ತೂಕ ಜಾಸ್ತಿ ಇರೋರಿಗೆ ಮೇನ್ ದೇಹ ತೂಕ ಜಾಸ್ತಿ ಮಾಡ್ಕೋಬೇಡಿ ಕಡಿಮೆ ಮಿತವಾದ ಆಹಾರ ಯಾಕಂದ್ರೆ ಆಫ್ಟರ್ ಸಮ್ ಟೈಮ್ ಬಾಡಿ ಮೆಟಬಾಲಿಕ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ ಅವರಿಗೆ ಪಚನ ಶಕ್ತಿ ಕಡಿಮೆ ಆದಾಗ ಬಾಡಿ ಸ್ಟೋರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಫ್ಯಾಟ್ ಐಟಮ್ ಕಡಿಮೆ ಮಾಡ್ಕೊಂಡು ರೆಗ್ಯುಲರ್ ಎಕ್ಸರ್ಸೈಸ್ ಅನ್ನೋದು ನಿಮ್ಮ ಮೂಡ್ ಎಲಿವೇಶನ್ ಇರುತ್ತೆ ಇರಿಟೇಷನ್ ಇರುವುದಿಲ್ಲ ವರ್ಕ್ ಪ್ಲೇಸ್ ಅಲ್ಲಿ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ದೇಹ ತೂಕ ಕಡಿಮೆ ಮಾಡ್ಕೊಂಡಷ್ಟು ಈ ಸೈಡ್ ಎಫೆಕ್ಟ್ ಎಲ್ಲ ಕಡಿಮೆ ನಾನು ಹೇಳಿದಾಗೆ ದೇಹ ತೂಕ ಜಾಸ್ತಿ ಇದ್ದವರಲ್ಲಿ ಎಕ್ಸ್ಟ್ರಾ ಇಸ್ಟ್ರೋಜನ್ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಅವರಿಗೆ ಪೋಸ್ಟ್ ಟೈಮ್ ಅಲ್ಲಿ ಬರೋದು ಈಗ ಮೆಡಿಕಲ್ ಡಿಸಾರ್ಡರ್ ತುಂಬಾ ಕಾಮನ್ ಆಗಿದೆ ಕೊಲೆಸ್ಟ್ರಾಲ್ ಹೈ ಬಿ ಹೈ ಶುಗರ್ ಇರೋರು ತೂಕ ದೇಹ ತೂಕ ಜಾಸ್ತಿ ಇರೋರು ಇವರಿಗೆಲ್ಲ ದೇಹತೂಕ ಕಡಿಮೆ ಇದ್ದವರಿಗೆ ಸಾಧಾರಣವಾಗಿ ಸಾಧಾರಣವಾಗಿ ಇಲ್ಲ ಅಂತ ಹೇಳಲ್ಲ ಬಟ್ ಒಂದು ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಇರುತ್ತೆ ಓಕೆ ಡಾಕ್ಟರ್ ಇನ್ನು ಕೊನೆಯದಾಗಿ ಪೋಸ್ಟ್ ಮೆನೋಪೋಸಲ್ ಬ್ಲೀಡಿಂಗ್ ಇರುವ ಸಮಸ್ಯೆ ಇರುವ ಮಹಿಳೆಯರಿಗೆ ಏನೆಲ್ಲ ಚಿಕಿತ್ಸೆ ಇರ್ತದೆ ಅನ್ನುವಂಥದ್ದನ್ನ ಇನ್ನೊಮ್ಮೆ ಹೇಳ್ತೀರಾ ಹೌದು ನಾನು ಹೇಳಿದ ಹಾಗೆ ಪೋಸ್ಟ್ ಮೆನೋಪೋಸಲ್ ಬ್ಲೀಡಿಂಗ್ ಮುಟ್ಟು ನಿಂತ ನಂತರ ಕಾಣಿಸುವ ಯಾವುದೇ ತರದ ಬ್ಲೀಡಿಂಗ್ ಅದು ಸ್ಪಾಟಿಂಗ್ ಇರ್ಲಿ ಬ್ರೌನಿಸ್ ಡಿಸ್ಚಾರ್ಜ್ ಇರಲಿ ಅಥವಾ ಒಂದು ತಿಂಗಳಲ್ಲಿ ಒಂದು ಒಂದು ಸೈಕಲಲ್ಲಿ ಮಾತ್ರ ಬ್ಲೀಡಿಂಗ್ ಅಂತೂ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಬಂದು ಗೈನಕಾಲಜಿಸ್ಟ್ಗೆ ತೋರಿಸ್ಕೊಂಡು ನಿಮ್ಮ ಡಿಟೈಲ್ ಹಿಸ್ಟ್ರಿ ನೋಡ್ತಾರೆ ನಿಮ್ಮ ಎಕ್ಸಾಮಿನೇಷನ್ ಮಾಡ್ತಾರೆ ಮತ್ತು ಸ್ಕ್ಯಾನಿಂಗ್ ಮಾಡಿ ಹೊರ ಪರದೆ ಬಗ್ಗೆ ಎಲ್ಲ ಗರ್ಭಕಂಠದ ಚೆಕಪ್ ಎಲ್ಲ ಅಲ್ಲಿಂದ ಆಗಿಂದಾಗ್ಲೇ ಅವ್ರಿಗೆ ಹೇಳಲಿಕ್ಕಾಗತ್ತೆ ಸ್ಕ್ಯಾನಿಂಗ್ ಮಾಡಿ ಯಾಕೆಂದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಹೆಂಗಸರ ಕ್ಯಾನ್ಸರ್ ಅಲ್ಲಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇನ್ನೊಂದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಆಗಿ ಈಗ ಎಲ್ಲ ಬಂದು ತೋರಿಸ್ಕೊಂಡು ಸ್ಮಿಯರ್ ಎಲ್ಲ ಮಾಡ್ತಾರೆ ಗರ್ಭಾಶಯದ ಒಳಪರದೆ ಕ್ಯಾನ್ಸರ್ ಯಾರಿಗೂ ಗೊತ್ತಾಗಲ್ಲ ಸೊ ಅದನ್ನ ನಾವು ಸ್ಕ್ಯಾನಿಂಗ್ ಮೂಲಕನೇ ಮಾಡಬೇಕು ಸೊ ನಾವು ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ಒಳಪರದೆ ನಾಲ್ಕು ಮಿಲಿಮೀಟರ್ಗಿಂತ ಕಡಿಮೆ ಇದೆ ಅಂದ್ರೆ ಅವರಿಗೆ ನಾವು ಒಂದೇ ರಿಎಶೋರ್ ಮಾಡ್ತೀವಿ ಇಲ್ಲ ಸಣ್ಣ ಪ್ರಮಾಣದಲ್ಲಿ ಬಯೋಪ್ಸಿನ ಏನೋ ಟೆಸ್ಟ್ ಮಾಡಿ ಕ್ಯಾನ್ಸರ್ ಇಲ್ಲ ಅಂತ ಬಂದ್ರೆ ಪ್ರೊಜೆಸ್ಟ್ರಾನ್ ಕೊಡ್ತೀವಿ ಫೋರ್ ಮಿಲಿಮೀಟರ್ಗಿಂತ ಜಾಸ್ತಿ ಇದ್ರೆ ನಾನು ಹೇಳಿದಂಗೆ ಸಣ್ಣ ಟ್ಯೂಬ್ ಇಂದ ಒಂದು ಬಯೋಪ್ಸಿ ತೆಗಿತೀವಿ ಅಥವಾ ಹಿಸ್ಟ್ರೋಸ್ಕೋಪಿ ಟೆಸ್ಟ್ ಮಾಡ್ತೀವಿ ಅದ್ರಲ್ಲೂ ಕೂಡ ರಿಪೋರ್ಟ್ ನೋಡ್ಕೊಂಡು ಅರ್ಲಿ ಕ್ಯಾನ್ಸರ್ ಲಕ್ಷಣ ಇದೆಯಾ ಇಲ್ವಾ ಇಲ್ಲ ಅಂತ ಅಂದ್ರೆ ಅವ್ರಿಗೂ ಕೂಡ ಮಿರೇನ ಅಂತ ಹಾರ್ಮೋನ್ ಕಡ್ಡಿ ಹಾಕ್ಲಿಕ್ಕೆ ಆಗುತ್ತೆ ಅಥವಾ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಕೊಟ್ಟು ನಿಲ್ಲಿಸ್ ಅದನ್ನ ಕರಗಿಸ್ಲಿಕ್ ಆಗುತ್ತೆ ಇನ್ನು ವಯಸ್ಸಾಗಿ ಏಜ್ ಜಾಸ್ತಿ ಆಗಿರೋರಲ್ಲಿ ಅರವತ್ತು ವರ್ಷ ಹಾಗೆಲ್ಲ ಅದ ಮೇಲೆ ಪಟ್ಟವರಲ್ಲಿ ಅಥವಾ ಒಳಪರದ ದಪ್ಪ ಇದ್ದು ಕ್ಯಾನ್ಸರ್ ಸೆಲ್ಸ್ ಗಳು ಸ್ವಲ್ಪ ಲಕ್ಷಣಗಳು ಕಾಣಿಸ್ತಾ ಇದಾವೆ ಅಂದ್ರೆ ನಾವು ಡೈರೆಕ್ಟ್ ಹಿಸ್ಟಾಕ್ಟೊಮಿ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತೀವಿ ಅಂದ್ರೆ ಗರ್ಭಕೋಶ ತೆಗೆಸ್ಕೊಂಬಿಡಿ ಯಾಕಂದ್ರೆ ಪದೇ ಪದೇ ಬ್ಲೀಡಿಂಗ್ ಆಗ್ತಾ ಇದ್ರೆ ಒಳ್ಳೇದಲ್ಲ ಇನ್ನು ಈ ನಾರ್ಮಲ್ ಇದೆ ಅಂತ ಬಂದರೂ ಕೂಡ ಮುಟ್ಟು ನಿಂತ ನಂತರ ಐವತ್ತೈದು ವರ್ಷದ ನಂತರ ನಾಲ್ಕೈದು ಸಾರಿ ಪದೇ ಪದೇ ಬ್ಲೀಡಿಂಗ್ ಆಗ್ತಾ ಇದ್ರೆ ನಮ್ಗೆ ಎರಡ್ ಮೂರ್ ಸರಿ ಕಾರಣ ಹುಡುಕಿದ್ವಿ ಏನೂ ಕಾಣಿಸ್ಲಿಲ್ಲ ಆದ್ರೆ ಮತ್ತೆ ಮತ್ತೆ ಬ್ಲೀಡಿಂಗ್ ಬರ್ತಾ ಇದ್ರೆ ನಾ ಹೇಳ್ದಂಗೆ ಒಗ್ಗಲ್ಟ್ ಕ್ಯಾನ್ಸರ್ ಗೊತ್ತಾಗಲ್ಲ ನಮ್ಗೆ ಅವರಿಗೂ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮಾಡಲ್ಲ ನೀವು ಆಪರೇಷನ್ ಮಾಡಿಸ್ಕೊಂಡ್ ಬಿಡಿ ಎವ್ರಿ ಸಿಕ್ಸ್ ಮಂತ್ ಬಯಾಪ್ಸಿ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ಬಿಡ್ತೀವಿ ಸೊ ಈ ತರ ಅವ್ರು ತೋರ್ಸ್ಕೊಂಡಾಗ ನಾವು ಅವರಿಗೆ ಸಲಹೆ ಕೊಡ್ಲಿಕ್ಕೆ ಸಲೀಸ್ ಬಟ್ ದೇ ಹ್ಯಾವ್ ಟು ಕಮ್ ಡಾಕ್ಟರ್ ಇನ್ನು ಕೊನೆಯದಾಗಿ ಮೆನೋಪೋಸ್ ಪೋಸ್ಟ್ ಮೆನೋಪೋಸಲ್ ಬ್ಲೀಡಿಂಗ್ ಸಮಸ್ಯೆ ಇರೋರಿಗೆ ನಿಮ್ಮ ಕಿವಿ ಮಾತು ಹೌದು ಯಾವ್ದು ಎಲ್ಲ ಹೆಂಗಸರಿಗೆ ಒಂದು ಕ್ಯೂ ಮಾತೇನಂದ್ರೆ ಗರ್ ಮುಟ್ಟು ನಿಲ್ಲುವ ಸಮಯದಲ್ಲಿ ಮತ್ತೆ ಮುಟ್ಟು ನಿಂತ ನಂತರ ಒಮ್ಮೆ ಗೈನಕಾಲಜಿಸ್ಟ್ ಗೆ ಬಂದು ನಿಮ್ಮಲ್ಲಿರುವ ಯಾವುದೇ ಮನಸ್ಸಿನಲ್ಲಿರೋ ಯಾವುದೇ ಅಂಜಿಕೆ ಭಯ ಏನಿದ್ರು ಕೂಡ ಬಂದು ಮಾತಾಡಿ ಸಲಹೆ ತಗೊಳ್ಳಿ ಯಾವುದೇ ತರದ ಸಣ್ಣ ಪುಟದ ಪ್ರಮಾಣನ ಅರ್ಲಿ ಅಲ್ಲಿ ನಾವು ಅದನ್ನ ಸರಿ ಮಾಡ್ಲಿಕ್ಕಾಗತ್ತೆ ಮತ್ತೆ ಎಲ್ಲ ಗಾಯಗಳು ಅಥವಾ ಬ್ಲೀಡಿಂಗ್ ಗಳು ಕ್ಯಾನ್ಸರ್ ಅನ್ನುವ ಭಯ ಬೇಡ ಬಂದು ಚೆಕ್ಅಪ್ ಮಾಡಿಕೊಂಡಾಗ ನಮಗೆ ನಮಗೆ ಗೊತ್ತುಂಟು ಏಯ್ಟಿ ಪರ್ಸೆಂಟ್ ಜನರಲ್ಲಿ ಇದು ನಾರ್ಮಲ್ ಇರುತ್ತೆ ಕೆಲವೊಮ್ಮೆ ನಾವು ಕೊಡುವ ಇನಿಷಿಯಲ್ ಟ್ರೀಟ್ಮೆಂಟ್ ಅಲ್ಲೇ ನಿಮಗೆ ಪರ್ಮನೆಂಟ್ ಪ್ರಾಬ್ಲಮ್ ಸಾಲ್ವ್ ಆದರೂ ಆಗ್ಬೋದು ಅಥವಾ ಕ್ಯಾನ್ಸರ್ ಇದೆ ಅಂದ್ರೂ ಕೂಡ ಭಯ ಬೇಡ ಈಗ ಎಲ್ಲ ತರದ ಟ್ರೀಟ್ಮೆಂಟ್ ಇರೋದ್ರಿಂದ ಅದನ್ನ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಇದೇ ನನ್ನ ಕಿ ಮಾತು ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಯು ಮಚ್ ವೀಕ್ಷಕರು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವರ್ ಟ್ವೆಂಟಿ ಫೋರ್ ಸೆವೆನ್